ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರಿಪಾಕ್ಷ ಸೊ ನಿನ್ನೆ ಸೆಷನಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಪ್ರಾಬ್ಲಮ್ಸ್ ಆನ್ ಟ್ರೈನ್ಸ್ ಮಾಡಿದ್ವಿ ಇವತ್ತಿನ ಸೆಷನಲ್ಲಿ ಏನು ಮಾಡ್ತಿದ್ವಿಪ್ಪಾ ಅಂದರೆ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ವಿ ಸೊ ಇದು ಭಾಳ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಸೊ ನೋಡಿರಿ ಈ ಸೆಷನ್ನ ತುಂಬ ಈ ಕೇರ್ಫುಲ್ಲಾಗಿ ಕಲೀರಿ ಯಾಕಂದರೆ ಈ ಟಾಪಿಕ್ ಮೇಲೆ ನಿಮಗೆ ಕನಿಷ್ಠ ಒಂದು ಅಥವಾ ಎರಡು ಕ್ವಶನ್ ಬಂದೇ ಬರುತ್ತೆ ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ ಆ್ಯಂಡ್ ಎರೋಪ್ಲೇನ್ ಕವರ್ಸ್ ಅ ಸರ್ಟನ್ ಡಿಸ್ಟೆನ್ಸ್ ಆಟ್ ಅ ಸ್ಪೀಡ್ ಆಫ್ ಟು ಫೋರ್ಟಿ ಕಿಲೋಮೀಟರ್ ಪರ್ ಅವರ್ ಇನ್ ಫೈವ್ ಅವರ್ಸ್ ಟು ಕವರ್ ದ ಸೇಮ್ ಡಿಸ್ಟೆನ್ಸ್ ಇನ್ ಒನ್ ಒನ್ ಇಂಟು ಟು ಬೈ ತ್ರೀ ಅವರ್ಸ್ ಇಟ್ ಮಸ್ಟ್ ಹ್ಯಾವ್ ಟ್ರಾವೆಲ್ ಆ ಸ್ಪೀಡ್ ಆಫ್ ಅಂತ ಕೇಳಿದ್ದಾರೆ ಸೊ ಏನಂದರೆ ಇಲ್ಲೊಂದು ಏರೋಪ್ಲೇನ್ ಇದೆ ಅದು ಎರಡು ನೂರ ನಲ್ವತ್ತು ಕಿಲೋಮೀಟ್ರನ್ನ ಐದು ಅವರಲ್ಲಿ ಕವರ್ ಮಾಡುತ್ತೆ ಅದೇ ಡಿಸ್ಟನ್ಸ್ನ ಅದು ಏನು ಮಾಡುತ್ತಪ್ಪ ಅಂದರೆ ಎರಡು ನೂರ ನಲ್ವತ್ತು ಕಿಲೋಮೀಟ್ರ್ ಪರ್ ಅವರ್ಲಿ ಐದು ಅವರಲ್ಲಿ ಒಂದು ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ ಅದೇ ಡಿಸ್ಟೆನ್ಸ್ನ ಅವ್ರೇನ ಅದೇನಾದರೂ ಒನ್ ಇಂಟು ಟೂ ಬೈ ತ್ರೀ ಅವರ್ಸ್ ಒಳಗೆ ಕವರ್ ಮಾಡಿದರೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಫಸ್ಟ್ ಏನಿದೆ ಇಲ್ಲೊಂದು ಏರೋಪ್ಲೇನ್ ಇದೆ ಏರೋಪ್ಲೇನ್ ಸ್ಪೀಡ್ ಎಷ್ಟಿದೆಪ್ಪ ಏರೋಪ್ಲೇನ್ದು ಟೂ ಫೋರ್ಟಿ ಕಿಲೋಮೀಟರ್ ಪರ್ ಅವರ್ ಇದೆ ಹಾಗೆ ಟೈಮ್ ಎಷ್ಟು ತೊಗೊಳ್ತದೆ ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ಫೈವ್ ಅವರ್ ತೊಗೊಳುತ್ತೆ ಸೊ ಈ ಡಿಸ್ಟನ್ಸ್ನ ಅದೇ ಏರೋಪ್ಲೇನು ಇನ್ ಕೇಸ್ ಒನ್ ಇಂಟು ಟೂ ಬೈ ತ್ರೀ ಅವರ್ಸ್ ಅಂದರೆ ಮೂರು ಒಂದಲೇ ಮೂರು ಪ್ಲಸ್ ಟೂ ಎಷ್ಟಾಯಿತು ಫೈವ್ ಬೈ ತ್ರೀ ಫೈವ್ ಬೈ ತ್ರೀ ಅವರ್ಸ್ ಒಳಗೆ ಕವರ್ ಮಾಡೋಕ್ಕೆ ತೆಗೆದುಕೊಳ್ಳುವಂಥ ಸ್ಪೀಡ್ ಎಷ್ಟು ಅಂತ ಎಷ್ಟು ಸ್ಪೀಡ್ ತೆಗೆದುಕೊಳ್ಳುತ್ತೆ ಫೈವ್ ಬೈ ತ್ರೀ ಅವ್ರಿಗೆ ಹೋಗಕ್ಕೆ ಎಷ್ಟು ಸ್ಪೀಡ್ ಬೇಕು ಅಂತ ಕೇಳಿದ್ದಾರೆ ಸೊ ನೋಡಿರಿ ಫಸ್ಟು ನಾವು ಏನು ಮಾಡೋಣ ಡಿಸ್ಟೆನ್ಸ್ ಕಂಡುಹಿಡಿಯೋಣ ಸೊ ಡಿಸ್ಟೆನ್ಸ್ ಫಾರ್ಮುಲಾ ನಿಮಗೆ ಗೊತ್ತಿದೆ ಏನಪ್ಪ ಅಂದರೆ ಸ್ಪೀಡ್ ಇಂಟು ಟೈಮ್ ಸ್ಪೀಡ್ ಎಷ್ಟಿದೆ ಇಲ್ಲಿ ಟೂ ಫೋರ್ಟಿ ಟೈಮ್ ಎಷ್ಟಿದೆ ಫೈವ್ ಅವರ್ ಇದೆ ಸೊ ನೋಡಿರಿ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು ಟೂ ಫೋರ್ಟಿ ಇಂಟು ಫೈವ್ ಆಯಿತು ಸೊ ನಮಗೀಗೇನು ಕಂಡು ಹಿಡಿಯಬೇಕು ಸ್ಪೀಡನ್ನ ಕಂಡು ಹಿಡಿಯಬೇಕು ಡಿಸ್ಟೆನ್ಸ್ ಎಷ್ಟಾಯಿತಪ್ಪ ಇಲ್ಲಿ ಎರಡು ನೂರ ನಲ್ವತ್ತಿಂಟು ಐದು ಟೈಮ್ ಎಷ್ಟಿದೆ ಫೈವ್ ಬೈ ತ್ರೀ ಅವರ್ ಇದೆ ನಮಗೇನು ಬೇಕು ಸ್ಪೀಡ್ ಬೇಕು ಸ್ಪೀಡ್ ಫಾರ್ಮುಲಾ ಏನಿದೆ ಡಿಸ್ಟೆನ್ಸ್ ಬೈ ಟೈಮ್ ಡಿಸ್ಟನ್ಸ್ ಎಷ್ಟಿದೆ ಎರಡು ನೂರ ನಲ್ವತ್ತು ಇಂಟು ಐದು ಟೈಮ್ ಎಷ್ಟಿದೆ ಫೈವ್ ಡಿವೈಡೆಡ್ ಬೈ ತ್ರೀ ಇದೆ ಸೊ ನೋಡಿರಿ ಡಿವಿಷನ್ ಆಫ್ ಡಿವಿಷನ್ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಸೊ ಟೂ ಫೋರ್ಟಿ ಇಂಟು ಫೈವ್ ಇಂಟು ತ್ರೀ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಸೊ ನೋಡಿರಿ ಐದು ಐದು ಕ್ಯಾನ್ಸಲ್ ಆಗುತ್ತೆ ಇಲ್ಲೇನು ಉಳಿಯುತ್ತಪ್ಪ ಅಂದರೆ ನಿಮಗೆ ಟೂ ಫೋರ್ಟಿ ಇಂಟು ತ್ರೀ ಆಗುತ್ತೆ ಸೊ ಇಪ್ಪತ್ನಾಲ್ಕು ಮೂರಲೆ ಎಷ್ಟಾಗುತ್ತೆ ಎಪ್ಪತ್ತೆರಡು ಆಗುತ್ತೆ ಅಂದರೆ ಏಳ್ನೂರ ಇಪ್ಪತ್ತು ಕಿಲೋಮೀಟ್ರ್ ಪರ್ ಅವರ್ ಆಗುತ್ತೆ ಸೊ ಅದೇ ಡಿಸ್ಟೆನ್ಸ್ನ ಕವರ್ ಮಾಡೋಕ್ಕೆ ಎಷ್ಟು ಫೈವ್ ಬೈ ತ್ರೀ ಅವರ್ಸ್ ಒಳಗೆ ಎಷ್ಟು ಸ್ಪೀಡ್ ಬೇಕಪ್ಪ ಅಂದರೆ ಸೆವೆನ್ ಟ್ವೆಂಟಿ ಕಿಲೋಮೀಟ್ರ್ ಪರ್ ಅವರ್ ಬೇಕಾಗುತ್ತೆ ಸೊ ಇದು ತುಂಬ ಬೇಸಿಕ್ ಪ್ರಾಬ್ಲಮ್ಮು ನಿಮಗೇನು ಕನ್ಫ್ಯೂಷನ್ಸ್ ಇಲ್ಲ ಫಸ್ಟ್ ಏನಂದರೆ ನೀವು ಡಿಸ್ಟೆನ್ಸ್ನ ಕಂಡಿಡ್ರಿ ಆ ಡಿಸ್ಟೆನ್ಸ್ಗೆ ಒಂದುವರೆಗೆ ಫೈವ್ ಬೈ ತ್ರೀ ಅವರಿಗೆ ಹೋಗೋಕ್ಕೆ ಎಷ್ಟು ಸ್ಪೀಡ್ ಬೇಕಂತ ಕಂಡು ನಿಮಗೆ ಉತ್ತರ ಗೊತ್ತಾಗುತ್ತೆ ಸೊ ಉತ್ತರ ಎಷ್ಟು ಬರುತ್ತಪ್ಪ ಅಂದರೆ ಸೆವೆನ್ ಟ್ವೆಂಟಿ ಕಿಲೋಮೀಟರ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಎ ಟ್ರೈನ್ ಟ್ರಾವೆಲ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ದ ಕಾರ್ ಬೋತ್ ಸ್ಟಾರ್ಟ್ ಫ್ರಮ್ ಎ ಪಾಯಿಂಟ್ ಎ ಅಟ್ ದ ಸೇಮ್ ಟೈಮ್

ಪಾಯಿಂಟ್ ಬಿ ಎಷ್ಟು ಕಿಲೋಮೀಟ್ರ್ ಇದೆಪ್ಪ ಅಂದರೆ ಎಪ್ಪತ್ತೈದು ಕಿಲೋಮೀಟ್ರ್ ಪಾಯಿಂಟ್ ಎ ಇದೆ ಆಮೇಲೆ ಏನು ಮಾಡುತ್ತೆ ಅಂದರೆ ಆನ್ ದ ವೇ ಟ್ರೇನು ಕೆಲವೊಂದು ಕಡೆ ನಿಲ್ಲುತ್ತೆ ಎಷ್ಟು ನಿಮಿಷ ನಿಲ್ಲುತ್ತೆ ಅಂದ್ರೆ ಅದು ಟ್ವೆಲ್ ಪಾಯಿಂಟ್ ಫೈವ್ ಮಿನಿಟ್ಸ್ ನಿಲ್ಲುತ್ತೆ ಹಾಗಾದರೆ ಕಾರಿನ ಸ್ಪೀಡ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಇದು ಪಾಯಿಂಟ್ ಎ ಇದು ಪಾಯಿಂಟ್ ಬಿ ಅಂತ ತೊಗೊರಿ ಡಿಸ್ಟನ್ಸ್ ಎಷ್ಟಿದೆ ಸೆವೆಂಟಿ ಫೈವ್ ಕಿಲೋಮೀಟ್ರ್ ಇದೆ ಈಗ ಟ್ರೈನಿನ ಸ್ಪೀಡ್ ಎಷ್ಟಿದೆಪಸ್ಟು ಏನು ಮಾಡ್ಬಿಡೋಣ ಕಾರ್ ಸ್ಪೀಡ್ ತೊಗೊಳ್ಳೋಣ ಕಾರ್ ಸ್ಪೀಡನ್ನ ಎಕ್ಸ್ ಅಂತ ತೊಗೊಳ್ಳೋಣ ಟ್ರೈನಿನ ಸ್ಪೀಡ್ ಏನಾಗುತ್ತೆ ಒನ್ ಪಾಯಿಂಟ್ ಫೈವ್ ಎಕ್ಸ್ ಯಾಕಂದರೆ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಇದೆ ಸೊ ಇವೇನು ಅಂದರೆ ಇದು ಇಲ್ಲಿಂದ ರೀಚ್ ಆಗುತ್ತೆ ಬಟ್ ಮಧ್ಯ ಟ್ರೈನ್ ಏನಾಗುತ್ತೆ ಸ್ಟಾಪ್ ಆಗುತ್ತೆ ಎಷ್ಟು ನಿಮಿಷ ಸ್ಟಾಪ್ ಆಗುತ್ತೆ ಅಂದರೆ ಟ್ವೆಲ್ ಬೈ ಫೈನ್ ಟ್ವೆಲ್ ಪಾಯಿಂಟ್ ಫೈವ್ ಮಿನಿಟ್ಸಿಗೆ ಸ್ಟಾಪ್ ಆಗುತ್ತೆ ಬಟ್ ಅವೆರಡು ಒಂದೇ ಟೈಮಿಗೆ ರೀಚ್ ಆಗುತ್ತೆ ಹಾಗಾದರೆ ಕಾರಿನ ಸ್ಪೀಡ್ ಎಷ್ಟು ಅಂತ ಕೇಳಿದಾರೆ ಸೊ ನೋಡಿರಿ ಇಲ್ಲಿ ನಿಮ್ಗೆ ಅಂದರೆ ಸೆವೆಂಟಿ ಫೈ ಸೊ ಈ ಸೆವೆಂಟಿ ಫೈ ಕಿಲೋಮೀಟರ್ ನೀವೇನಾದರೂ ಆ ಟ್ವೆಲ್ ಪಾಯಿಂಟ್ ಫೈ ಮಿನಿಟ್ಸ್ ನಿಲ್ಲಿಲ್ಲ ಅಂದರೆ ಟ್ರೈನ್ ಏನಾಕಿತ್ತು ಹನ್ನೆರಡುವರೆ ನಿಮಿಷ ಬೇಗ ಮುಟ್ತಿತ್ತು ಸೊ ಹಾಗಾಗಿ ಏನಾಗತ್ತಪ್ಪ ಅಂದರೆ ಸೆವೆಂಟಿ ಫೈ ಕಿಲೋಮೀಟರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಸೆವೆಂಟಿ ಫೈ ಕಿಲೋಮೀಟ್ರ್ ಡಿವೈಡೆಡ್ ಬೈ ಒನ್ ಪಾಯಿಂಟ್ ಫೈ ಎಕ್ಸ್ ಈಸ್ ಈಕ್ವಲ್ಟು ಎಷ್ಟು ಟೈಮ್ ಆಗುತ್ತೆ ಟ್ವೆಲ್ ಬೈ ಫೈ ಟ್ವೆಲ್ ಟ್ವೆಲ್ ಪಾಯಿಂಟ್ ಫೈ ಡಿವೈಡೆಡ್ ಬೈ ಸಿಕ್ಸ್ ಯಾಕಪ್ಪ ಅಂದರೆ ಇವು ಕಿಲೋಮೀಟ್ರ್ ಇದೆ ಇದು ಮಿನಿಟ್ಸಲ್ಲಿದೆ ಅದಕ್ಕಾಗಿ ಅವರಿಗೆ ಕನ್ವರ್ಟ್ ಮಾಡ್ತಿದ್ದೀನಿ ಸೊ ನಿಮಗೆ ಗೊತ್ತಾಯ್ತಲ್ಲ ಯಾಕೆ ಡಿಫ್ರೆನ್ಸ್ ತೊಗೊಂಡಿದ್ದೀನಿ ಅಂತ ಇನ್ ಕೇಸ್ ಅದೇನಾದರೂ ಟ್ವೆಲ್ ಪಾಯಿಂಟ್ ಫೈವ್ ಮಿನಿಟ್ಸ್ ನಿಲ್ಲಿಲ್ಲ ಅಂದರೆ ಆ ಡೆಸ್ಟಿನೇಷನ್ನ ಟ್ವೆಲ್ ಪಾಯಿಂಟ್ ಫೈವ್ ಮಿನಿಟ್ಸ್ ಬೇಗನೆ ಕವರ್ ಮಾಡಿಬಿಡ್ತಿತ್ತು ಸೊ ಸೆವೆಂಟಿ ಫೈವ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಯಾಕಪ್ಪ ಇದನ್ನು ಫಸ್ಟ್ ತೊಗೊಂಡಿದ್ದೀನಿ ಅಂದರೆ ಇದು ಜಾಸ್ತಿ ಟೈಮ್ ತೊಗೊಳ್ಳುತ್ತೆ ಇದು ಕಮ್ಮಿ ಟೈಮ್ ತೊಗೊಳುತ್ತೆ ಸೊ ಎಷ್ಟು ನಿಮಿಷ ಗ್ಯಾಪ್ ಉಳಿಯುತ್ತೆ ಟ್ವೆಲ್ ಪಾಯಿಂಟ್ ಫೈವ್ ಮಿನಿಟ್ಸ್ ಗ್ಯಾಪ್ ಉಳಿಯುತ್ತೆ ಸೊ ಈಕ್ವೇಶನ್ ಸಾಲ್ವ್ ಮಾಡಿರಿ ಸವೆಂಟಿ ಫೈವ್ ಬೈ ಎಕ್ಸ್ ಸೆವೆಂಟಿ ಫೈವ್ ಡಿವೈಡೆಡ್ ಬೈ ಒನ್ ಬೈ ಒನ್ ಪಾಯಿಂಟ್ ಫೈವ್ ಎಕ್ಸ್ ಈಸ್ ಈಕ್ವಲ್ ಟು ಟ್ವೆಲ್ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಸಿಕ್ಸ್ಟಿ ಸೊ ನೋಡ್ರಿ ಡಿನಾಮಿನೇಟ್ರಿ ಸೇಮ್ ಇಲ್ಲ ಹಾಗಾಗಿ ಎಲ್ ಸಿಎಮ್ ತೊಗೋತೀನಿ ಎಲ್ ಸಿ ಎಮ್ ಏನಾಗುತ್ತೆ ಎಕ್ಸ್ ಇಂಟು ಒನ್ ಬೈ ಎಕ್ಸ್ ಆಗುತ್ತೆ ಸೊ ಮೇಲ್ಗಡೆ ಏನಾಗುತ್ತೆ ಸೆವೆಂಟಿ ಫೈ ಇಂಟು ಒನ್ ಪಾಯಿಂಟ್ ಫೈವ್ ಎಕ್ಸ್ ಆಗುತ್ತೆ ಈ ಕಡೆ ಮೈನಸ್ ಸೆವೆಂಟಿ ಫೈ ಎಕ್ಸ್ ಆಗುತ್ತೆ ಸೊ ಇಲ್ಲೇನು ಮಾಡ್ತೀನಿ ಅಂದರೆ ಮಲ್ಟಿಪ್ಲೈ ಬೈ ಟು ಮಾಡ್ತೀನಿ ಎರಡು ಸೈಡು ಯಾಕಪ್ಪ ಅಂದರೆ ಇಲ್ಲಿ ಡೆಸಿಮಲ್ಸ್ ಇದೆ ಅದನ್ನು ನ್ಯಾಚುರಲ್ ಮಾಡ್ಕೊಳ್ಳೋಕ್ಕೆ ಟ್ವೆಲ್ ಪಾಯಿಂಟ್ ಫೈವ್ ಇಂಟು ಟೂ ಮಾಡಿದರೆ ಟ್ವೆಂಟಿ ಫೈ ಆಗುತ್ತೆ ಸಿಕ್ಸ್ಟಿ ಇಂಟು ಟೂ ಮಾಡಿದರೆ ಒನ್ ಟ್ವೆಂಟಿ ಆಗುತ್ತೆ ಸೊ ನೋಡಿರಿ ಎರಡು ಕಡೆ ಸೆವೆಂಟಿ ಫೈ ಕಾಮನ್ ಇದೆ ಸೆವೆನ್ ಸೆವೆಂಟಿ ಫೈವ್ ಇದೆ ಸೆವೆಂಟಿ ಫೈನ ಕಾಮನ್ ತೊಗೊತೀನಿ ಸೆವೆಂಟಿ ಫೈ ಎಕ್ಸ್ನ ಕಾಮನ್ ತೊಗೊತೀನಿ ಸೊ ಬ್ರಾಕೆಟಲ್ಲಿ ಏನು ಇಲ್ಲಿ ಒನ್ ಪಾಯಿಂಟ್ ಫೈವ್ ಉಳಿಯುತ್ತೆ ಆ ಕಡೆ ಮೈನಸ್ ಒನ್ ಉಳಿಯುತ್ತೆ ಡಿವೈಡೆಡ್ ಬೈ ಎಕ್ಸ್ ಇಂಟು ಒನ್ ಪಾಯಿಂಟ್ ಫೈ ಎಕ್ಸ್ ಇಂಟು ಟ್ವೆಂಟಿ ಫೈ ಬೈ ಒನ್ ಟ್ವೆಂಟಿ ಸೊ ನೋಡಿರಿ ಸೆವೆಂಟಿ ಫೈ ಎಕ್ಸ್ ಸೊ ಒನ್ ಪಾಯಿಂಟ್ ಫೈವ್ ಒಳಗೆ ನೀವು ಒನ್ ಕಳೆದ್ರೆ ಇಂಟು ಪಾಯಿಂಟ್ ಫೈವ್ ಆಗುತ್ತೆ ಡಿವೈಡೆಡ್ ಬೈ ಎಕ್ಸ್ ಇಂಟು

ತ್ರೀ ಸೊ ಇದು ಈ ಕಡೆ ಬಂದರೆ ಇಂಟು ಆಗುತ್ತೆ ಇಂಟು ಒನ್ ಟ್ವೆಂಟಿ ಡಿವೈಡೆಡ್ ಬೈ ಟ್ವೆಂಟಿ ಫೈ ಆಗುತ್ತೆ ಸೊ ನೋಡಿರಿ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಒಂದಲೆ ಮೂರು ಮೂರೊಂದಲೇ ಸೊ ಎಕ್ಸ್ ಎಷ್ಟಾಗತ್ತಪ್ಪ ಅಂದರೆ ಒನ್ ಟ್ವೆಂಟಿ ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ಸೊ ಆಪ್ಷನ್ ನಂಬರ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ಈ ಪ್ರಾಬ್ಲಮಲ್ಲಿ ನೀವು ನೆನಪಿಟ್ಕೋಬೇಕಾಗಿದ್ದೇನೆಂದರೆ ಟ್ರೈನ್ ಇನ್ ಕೇಸ್ ವಿತೌಟ್ ಸ್ಟಾಪೇಜ್ ಹೋಗ್ಬಿಟ್ಟಿದ್ರೆ ಹನ್ನೆರಡುವರೆ ನಿಮಿಷ ಬೇಗ ಹೊಕ್ಕಿತ್ತು ಸೊ ಆ ಹನ್ನೆರಡುವರೆ ನಿಮಿಷ ಏನಾಗಿದೆ ಅಂದರೆ ಸ್ಟಾಪ್ ಮಾಡ್ತಾ ಇರೋದ್ರಿಂದ ಅಟ್ ಎ ಟೈಮ್ ಹೋಗಿದೆ ಹಾಗಾಗಿ ನೀವು ಸಿಕ್ಸ್ಟಿ ಕಿಲೋಮೀಟ್ರನ್ನ ಸೆವೆ ಸೆವೆಂಟಿ ಫೈವ್ ಕಿಲೋಮೀಟ್ರನ್ನ ನೀವು ಏನಾದರೂ ಕಾರಲ್ಲಿ ಹೋಗಿದರೆ ಎಷ್ಟು ನಿಮಿಷ ಟ್ರೈನಲ್ಲಿ ಹೋಗಿದರೆ ಎಷ್ಟು ನಿಮಿಷ ನಿಲ್ಸ್ಬೋ ಎಷ್ಟು ನಿಮಿಷ ಕಮ್ಮಿ ಅಂದರೆ ಟ್ವೆಲ್ ಪಾಯಿಂಟ್ ಫೈವ್ ಮಿನಿಟ್ಸ್ ಕಮ್ಮಿ ಆಗಿತ್ತು ಸೊ ಅದ್ರ ಶೇಟ್ ತೊಗೊಂಡು ನಾನು ಈಕ್ವೇಷನ್ನ ಸಾಲ್ವ್ ಮಾಡಿದ್ದೀನಿ ಹಾಗಾಗಿ ಉತ್ತರ ಏನು ಬರುತ್ತಪ್ಪ ಇಲ್ಲ ಅಂದರೆ ಒನ್ ಟ್ವೆಂಟಿ ಕಿಲೋಮೀಟ್ರ್ ಪರ್ ಅವರ್ ಬರುತ್ತೆ ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿರಿ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂದರೆ ಎಕ್ಸ್ಕ್ಲೂಡಿಂಗ್ ಟಾ ಸ್ಟಾಪೇಜ್ ದ ಸ್ಪೀಡ್ ಆಫ್ ಅ ಬಸ್ ಈಸ್ ಫಿಫ್ಟಿ ಫೋರ್ ಕಿಲೋಮೀಟರ್ ಪರ್ ಅವರ್ ಇನ್ಕ್ಲೂಡಿಂಗ್ ಸ್ಟಾಪೇಜ್ ಇಟ್ ಈಸ್ ಫೋರ್ಟಿ ಫೈವ್ ಕಿಲೋಮೀಟ್ರ್ ಪರ್ ಅವರ್ ಫಾರ್ ಹೌ ಮೆನಿ ಮಿನಿಟ್ಸ್ ಡಸ್ ದ ಬಸ್ ಸ್ಟಾಪ್ ಪರ್ ಅವರ್ ಸೊ ಒಂದು ಬಸ್ ಏನು ಮಾಡುತ್ತಪ್ಪ ಅಂದರೆ ಸ್ಟಾಪ್ ಇಲ್ಲದೆ ಒನ್ ಅವರಿಗೆ ಎಷ್ಟು ಹೋಗುತ್ತೆ ಹೋಗುತ್ತಂದರೆ ಐವತ್ನಾಲ್ಕು ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ ಅದೇ ಥರನಾಗ ಅದೇನಾದರೂ ಸ್ಟಾಪ್ ಮಾಡಿದರೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆಂದ್ರೆ ನಲ್ವತ್ತೈದು ಕಿಲೋಮೀಟ್ರ್ ಹೋಗುತ್ತೆ ಹಾಗಾದರೆ ಒಂದು ಅವರಿಗೆ ಎಷ್ಟು ನಿಮಿಷ ನಿಲ್ಲುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಸ್ಟಾಪ್ ಇಲ್ಲದೆ ಅದು ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಐವತ್ನಾಲ್ಕು ಕಿಲೋಮೀಟ್ರ್ ಹೋಗುತ್ತೆ ಐವತ್ನಾಲ್ಕು ಕಿಲೋಮೀಟ್ರ್ ಒನ್ ಅವರಿಗೆ ಅಂದರೆ ಎಷ್ಟು ಅರುವತ್ತು ನಿಮಿಷಕ್ಕೆ ಸಿಕ್ಸ್ಟಿ ಮಿನಿಟ್ಸ್ ಸೊ ಇದು ನಾನು ಯಾವ ಥರ ಬರ್ಕೋತೀನಿ ಅಂದರೆ ನೈನ್ ಇಂಟು ಸಿಕ್ಸ್ ಈಕ್ವಲ್ ಟು ಟೆನ್ ಇಂಟು ಸಿಕ್ಸ್ ಅಂತ ಬರ್ಕೋತೀನಿ ಯಾಕಪ್ಪ ನೈನ್ ಇಂಟು ಸಿಕ್ಸ್ ಅಂತ ಅಂದರೆ ಸೊ ನಾವು ಪ್ರತಿ ಹತ್ತು ನಿಮಿಷಕ್ಕೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ಕಂಡು ನೋಡಿರಿ ಪ್ರತಿ ಹತ್ತು ನಿಮಿಷಕ್ಕೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಒಂಬತ್ತು ಕಿಲೋಮೀಟ್ರ್ ಹೋಗುತ್ತೆ ಸೊ ಇನ್ಕ್ಲೂಡಿಂಗ್ ಸ್ಟಾಪೇಜ್ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ನಲ್ವತ್ತೈದು ಕಿಲೋಮೀಟ್ರ್ ಹೋಗುತ್ತೆ ನಲ್ವತ್ತೈದು ಕಿಲೋಮೀಟ್ರ್ ಹೋಗೋಕಾದ ಎಷ್ಟು ಟೈಮ್ ತೊಗೊಳುತ್ತೆ ನೈನ್ ಇಂಟು ಫೈ ಅಂದರೆ ಟೆನ್ ಇಂಟು ಫೈ ಫಿಫ್ಟಿ ಮಿನಿಟ್ಸ್ನ ತೆಗೆದುಕೊಳ್ಳುತ್ತೆ ಇನ್ನು ಹತ್ತು ನಿಮಿಷ ಏನು ಮಾಡುತ್ತಪ್ಪ ಅಂದರೆ ಸ್ಟಾಪ್ ಮಾಡುತ್ತೆ ಒನ್ ಅವರಿಗೆ ಸೊ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸಿಂಪಲ್ ನೋಡಿರಿ ಫಿಫ್ಟಿ ಫೋರ್ ಕಿಲೋಮೀಟ್ರ್ ಇದೆ ಇಂಟು ಇಸಿಕಲ್ ಟು ಸಿಕ್ಸ್ಟಿ ಮಿನಿಟ್ಸ್ ನಾನು ಏನು ಮಾಡಿಬಿಡ್ತೀನಿ ಸ್ಲಾಟ್ನ ಇಂಟು ಸಿಕ್ಸ್ ಮಾಡ್ಕೋತೀನಿ ನೈನ್ ಇಂಟು ಸಿಕ್ಸ್ ಇಂಟು ಇಸಿಕೊಲ್ ಟು ಟೆನ್ ಇಂಟು ಸಿಕ್ಸ್ ಯಾಕೆ ಮಾಡಿದಪ್ಪ ಅಂದರೆ ಪ್ರತಿ ಹತ್ತು ನಿಮಿಷಕ್ಕೆ ಅದೆಷ್ಟು ಕಿಲೋಮೀಟ್ರ್ ಅಂದರೆ ಒಂಬತ್ತು ಕಿಲೋಮೀಟ್ರ್ ಹೋಗುತ್ತೆ ಸೊ ನಲ್ವತ್ತೈದು ನಿಮಿಷ ಹೋಗೋದಕ್ಕೆ ಅದು ಎಷ್ಟು ಅಂದರೆ ಐವತ್ತು ನಿಮಿಷ ತೊಗೊಳುತ್ತೆ ಯಾಕಂದರೆ ನೈನ್ ಇಂಟು ಫೈ ಹಾಗಾಗಿ ಇಲ್ಲೇನು ಬರುತ್ತೆ ಅಂದರೆ ಟೆನ್ ಇಂಟು ಫೈ ಸೊ ಐವತ್ತು ನಿಮಿಷ ತೊಗೊಂಡ್ರೆ ಇನ್ನು ಹತ್ತು ನಿಮಿಷ ಏನಾಗುತ್ತೆ ಅಂದರೆ ಅದು ನಿಂತ್ಕೊಳ್ಳುತ್ತೆ ಹಾಗಾಗಿ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇನ್ನ ಫ್ಲೈಟ್ ಆಫ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಆ್ಯಂಡ್ ಏರ್ಕ್ರಾಫ್ಟ್ ವಾಸ್ ಸ್ಲೋಡ್ ಡೌನ್ ಡ್ಯೂ ಟು ಬ್ಯಾಡ್ ವೆದರ್ ಇಟ್ಸ್ ಎವರೇಜ್ ಸ್ಪೀಡ್ ಫಾರ್ ದ ಟ್ರಿಪ್ ವಾಸ್ ರೆಡ್ಯೂಸ್ ಟೂ ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ದ ಟೈಮ್

ಸೊ ಇಲ್ಲಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಇದೆ ಆಮೇಲೆ ಎವ್ರೇಜ್ ಸ್ಪೀಡ್ ಕಮ್ಮಿ ಆಗುತ್ತೆ ಅಂತ ಹೇಳಿದರೆ ಎಷ್ಟು ಕಮ್ಮಿ ಆಗುತ್ತೆ ಅಂತ ಹೇಳಿದರೆ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಪರ್ ಅವರ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ ಟೈಮ್ ಎಷ್ಟು ಜಾಸ್ತಿ ಆಗಿದೆ ಡ್ಯೂ ಟು ಬ್ಯಾಡ್ ವೆದರ್ ಎವ್ರೇಜ್ ಸ್ಪೀಡ್ ಕಮ್ಮಿ ಆಗೋದಕ್ಕೆ ತರ್ಟಿ ಮಿನಿಟ್ಸ್ ಅದನ್ನು ಅವರಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ತರ್ಟಿ ಡಿವೈಡ್ ಬೈ ಸಿಕ್ಸ್ಟಿ ಒನ್ ಬೈ ಟೂ ಅವರ್ ಜಾಸ್ತಿ ಆಗುತ್ತೆ ಸೊ ನೋಡಿರಿ ನಮಗೆ ಟೈಮ್ ಫಾರ್ಮುಲಾ ಗೊತ್ತಿದೆ ಟೈಮ್ ಈಸ್ ಈಕ್ವಲ್ ಟು ಸಾರಿ ಯಾವ್ರೇಜ್ ಸ್ಪೀಡ್ ಸ್ಪೀಡ್ ಫಾರ್ಮುಲಾ ಗೊತ್ತಿದೆ ಏನಂದರೆ ಡಿಸ್ಟನ್ಸ್ ಬೈ ಟೈಮ್ ಸೊ ಎವ್ರೇಜ್ ಸ್ಪೀಡ್ ಎಷ್ಟು ಕಮ್ಮಿ ಆಗಿದೆ ಎರಡು ನೂರು ಕಿಲೋಮೀಟ್ರ್ ಕಮ್ಮಿಯಾಗಿದೆ ಸೊ ನೋಡಿರಿ ನಾವೇನು ಮಾಡೋಣ ಫ್ಲೈಟು ಎಕ್ಸ್ ಡ್ಯೂರೇಷನ್ ಒಳಗೆ ಹೋಗುತ್ತೆ ಅಂದ್ಕೊಳ್ಳೋಣ ಸೊ ಎವ್ರೇಜ್ ಸ್ಪೀಡ್ ಕಮ್ಮಿ ಆಗೋದಕ್ಕೆ ಅದು ಎಷ್ಟು ಸಮಯ ತೊಗೊಳುತ್ತೆ ಎಕ್ಸ್ ಪ್ಲಸ್ ಒನ್ ಬೈ ಟು ಅಂದರೆ ಹಾಫ್ ಆ್ಯನ್ ಅವರ್ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ನೋಡಿರಿ ಟೂ ಹಂಡ್ರೆಡ್ ಇಸ್ ಈಕ್ವಲ್ ಟು ಸಿಕ್ಸ್ ಹಂಡ್ರೆಡ್ ಮೈ ಡಿವೈಡೆಡ್ ಬೈ x ಪ್ಲಸ್ ಒನ್ ಪಾಯಿಂಟ್ divided ಸಿಕ್ಸ್ ಹಂಡ್ರೆಡ್ ಡಿವೈಡೆಡ್ ಬೈ ಎಕ್ಸ್ ಯಾಕಪ್ಪ ಅಂದರೆ ಸೊ ಅದು ಒನ್ ಪಾಯಿಂಟ್ ಫೈ ಅವರು ಜಾಸ್ತಿ ತೊಗೊಳ್ಳೋದಕ್ಕೆ ಅವರೇಜ್ ಸ್ಪೀಡ್ ಎಷ್ಟು ಕಮ್ಮಿ ಆಗುತ್ತೆ ಎರಡು ನೂರು ಕಮ್ಮಿ ಆಗುತ್ತೆ ಅದನ್ನು ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ಸೊ ನೋಡಿರಿ ಇಲ್ಲಿನ ಎಲ್ ಸಿ ಎಮ್ ತೊಗೋರಿ ಇಲ್ಲೇನಾಗುತ್ತೆ ಕೆಳಗಡೆ ಸಿಕ್ಸ್ ಹಂಡ್ರೆಡ್ ಸೊ ಇಲ್ಲಿ ಟೂ ಇದೆ ಇಲ್ಲಿ ಒನ್ ಇದೆ ಇಲ್ಲೇನಾಗುತ್ತೆ ಟೂ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಆಗುತ್ತೆ ಮಲ್ಟಿಪ್ಲೈ ಆಗುತ್ತೆ ಮೈನಸ್ ಸಿಕ್ಸ್ ಹಂಡ್ರೆಡ್ ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ ಇಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಆಗುತ್ತೆ ಸೊ ನೋಡಿರಿ ಎಲ್ ಸಿ ಎಮ್ ತಗೋರಿ ಡಿನಾಮಿನೇಟ್ರ್ದು ಏನಾಗುತ್ತೆ ಟೂ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಇಝಿಕಲ್ ಟು ಇಲ್ಲೇನಿತ್ತು ಟ್ವೆಲ್ವ್ ಹಂಡ್ರೆಡ್ ಇತ್ತು ಇಂಟು ಎಕ್ಸ್ ಆಗುತ್ತೆ ಈ ಕಡೆ ಏನಿತ್ತು ಬರೀ ಸಿಕ್ಸ್ ಹಂಡ್ರೆಡ್ ಇತ್ತು ಸೊ ಇಲ್ಲೇನಾಗತ್ತಪ್ಪ ಅಂದರೆ ಟೂ ಎಕ್ಸ್ ಪ್ಲಸ್ ಒನ್ ಆಗುತ್ತೆ ಇಸಿಕ್ವಲ್ ಟು ಏನಾಗುತ್ತೆ ಅಂದರೆ ಟೂ ಹಂಡ್ರೆಡ್ ಆಗುತ್ತೆ ಸೊ ಇಲ್ಲಿ ನೋಡಿರಿ ಟ್ವೆಲ್ವ್ ಹಂಡ್ರೆಡ್ ಎಕ್ಸ್ ಮೈನಸ್ ಸಿಕ್ಸ್ ಹಂಡ್ರೆಡ್ ಇಂಟು ಟೂ ಎಕ್ಸ್ ಟ್ವೆಲ್ ಹಂಡ್ರೆಡ್ ಎಕ್ಸ್ ಪ್ಲಸ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಆಗುತ್ತೆ ಇಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಆಯಿತು ಸೊ ನೋಡಿರಿ ಈ ಹಂಡೆರಡು ನೂರು ಎಕ್ಸು ಈ ಹನ್ನೆರಡು ನೂರು ಎಕ್ಸು ಕ್ಯಾನ್ಸಲ್ ಆಗುತ್ತೆ ಸೊ ನಮಗಿಲ್ಲ ಏನು ಉಳಿಯತ್ತಪ್ಪ ಅಂದರೆ ಸಿಕ್ಸ್ ಹಂಡ್ರೆಡ್ ಡಿವೈಡೆಡ್ ಬೈ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಆಗುತ್ತೆ ಸೊ ನಮಗೆ ಎಕ್ಸ್ ಟೈಮ್ ಕಂಡುಹಿಡಬೇಕು ಅದಕ್ಕೆ ಏನು ಮಾಡ್ತೀನಿ ಇದನ್ನು ಆ ಕಡೆ ಕಳಿಸ್ತೀನಿ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಸಿಕ್ಸ್ ಹಂಡ್ರೆಡ್ ಡಿವೈಡೆಡ್ ಬೈ ಟೂ ಹಂಡ್ರೆಡ್ ಆಗುತ್ತೆ ಸೊ ನೋಡ್ರಿ ಎರಡು ನೂರು ಒಂದಲೇ ಎರಡು ನೂರು ಮೂರಲೇ ಸೊ ಇಲ್ಲಿ ಇಕ್ವೇಷನ್ ಏನಾಗುತ್ತಪ್ಪ ಅಂದರೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಆಗುತ್ತೆ ಸೊ ಇದನ್ನು ಫ್ಯಾಕ್ಟ್ರೈಸೇಷನ್ ಮಾಡಬೇಕು ಮಾಡಿರಿ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟೂ ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಝೀರೋ ಸೊ ಇಲ್ಲಿ ಕಾಮನ್ ಏನಿದೆ ಎಕ್ಸ್ ಕಾಮನ್ ಇದೆ ಎಕ್ಸ್ ಕಾಮನ್ ತೊಗೊತೀನಿ ಟು ಎಕ್ಸ್ ಪ್ಲಸ್ ತ್ರೀ ಉಳಿಯುತ್ತೆ ಇಲ್ಲಿ ಕಾಮನ್ ಏನಿದೆ ಮೈನಸ್ ಒನ್ ಕಾಮನ್ ಇದೆ ಸೊ ಇಲ್ಲೇನು ಉಳಿಯುತ್ತೆ ಟು ಎಕ್ಸ್ ಪ್ಲಸ್ ತ್ರೀ ಉಳಿಯುತ್ತೆ ಸೊ ಎಕ್ಸ್ ಈಕ್ವಲ್ ಟು ಒನ್ ಆಗುತ್ತೆ ಅಥವಾ ಮೈನಸ್ ತ್ರೀ ಬೈ ಟು ಆಗುತ್ತೆ ಸೊ ನೋಡಿರಿ ಟೈಮ್ ಯಾವಾಗಲೂ ಮೈನಸಲ್ಲಿ ಇರೋಲ್ಲ ಹಾಗಾಗಿ ಇದು ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಈಕ್ವಲ್ ಟು ಏನಾಗುತ್ತಪ್ಪ ಅಂದರೆ ಒನ್ ಅವರ್ ಹಾಗಾದರೆ ಆಪ್ಷನ್ ನಂಬರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಎವರೇಜ್ ಸ್ಪೀಡಿಗೆ ಮಾಡಿದ್ದೀನಿ ಸ್ಪೀಡ್ ಫಾರ್ಮುಲಾ ಗೊತ್ತಿದೆ ಡಿಸ್ಟನ್ಸ್ ಬೈ ಟೈಮ್ ಸೊ ನೋಡ್ರಿ ಯಾವ್ದು ಕೊಟ್ಟಿರ್ತಾರಲ್ಲ ಅದನ್ನೇ ಕಂಡಿಡ್ರಿ ಅವಾಗ ನಿಮಗೆ ಈಕ್ವೇಷನ್ ಈಸಿ ಆಗುತ್ತೆ ಸೊ ಇಲ್ಲೇನು ಮಾಡಿದ್ವಿ ನಾವು ಲೆಟ್ ಟಿ ಬಿ ಎಕ್ಸ್ ಅಂತ ಮಾಡಿದ್ವಿ ಸೊ ಏನಾಗುತ್ತೆ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರನ್ನ ಎಕ್ಸ್ ಪ್ಲಸ್ ಫೈವ್ ಫೈವ್ ಅವರ್ಸ್ ಒಳಗೆ ಹೋದಾಗ ನಿಮಗೆ ಎಷ್ಟು ಜಾ ಎವರೇಜ್ ಸ್ಪೀಡ್ ಕಮ್ಮಿ ಆಗುತ್ತೆ ಟೂ ಹಂಡ್ರೆಡ್ ಕಮ್ಮಿ ಆಗುತ್ತೆ ಅದು ಏನು ಮಾಡ್ಬೇಕಂದ್ರೆ ನೀವು ಮೈನಸ್ ಸಿಕ್ಸ್ ಹಂಡ್ರೆಡ್ ಡಿವೈಡೆಡ್ ಬೈ ಎಕ್ಸ್ ಮಾಡಿದಾಗ ಎಷ್ಟು ಬರುತ್ತಪ್ಪ ಅಂದರೆ ಟೂ ಹಂಡ್ರೆಡ್ ಬರುತ್ತೆ ಸೊ ಈ ಕ್ವೆಶನ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆಂದರೆ ಆನ್ಸರ್ ನಂಬರ್ ಎ ಒನ್ ಅವರ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಆ ಮ್ಯಾನ್ ಕಂಪ್ಲೀಟ್ ಆ ಜರ್ನಿ ಇನ್ ಟೆನ್ ಅವರ್ಸ್ ಹೀ ಟ್ರಾವೆಲ್ಸ್ ಫಸ್ಟ್ ಹಾಫ್ ಆಫ್ ದ ಜರ್ನಿ ಅಟ್ ಅಟ್ ದ ರೇಟ್ ಆಫ್ ಟ್ವೆಂಟಿ ಒನ್ ಕಿಲೋಮೀಟರ್ ಪರ್ ಅವರ್ ಆ್ಯಂಡ್ ಸೆಕೆಂಡ್ ಹಾಫ್ ಆಫ್ ದ ಜರ್ನಿ ಅಟ್ ದ ರೇಟ್ ಆಫ್ ಟ್ವೆಂಟಿ ಫೋರ್ ಕಿಲೋಮೀಟರ್ ಪರ್ ಅವರ್ ಫೈನ್ ದ ಟೋಟಲ್ ಜರ್ನಿ ಇನ್ ಕಿಲೋಮೀಟರ್ ಸೊ ಒಬ್ಬ ಮನುಷ್ಯ ಏನು ಮಾಡ್ತಾನೆ ಅಂದರೆ ಟೆನ್ ಅವರ್ಸ್ ಜರ್ನಿ ಮಾಡ್ತಾನೆ ಅವನು ಏನು ಮಾಡ್ತಾನೆ ಅಂದರೆ ಮೊದಲ ಅರ್ಧ ಜರ್ನಿನ ಎಷ್ಟು ಕಿಲೋಮೀಟ್ರ್ ಪರ್ ಅವರ್ ಹೋಗ್ತಾನಪ್ಪ ಅಂದರೆ ಇಪ್ಪತ್ತೊಂದು ಕಿಲೋಮೀಟ್ರ್ ಪರ್ ಅವರ್ ಹೋಗ್ತಾನೆ ಎರಡನೇ ಅರ್ಧ ಜರ್ನಿ ಏನು ಮಾಡ್ತಾನೆ ಅಂದರೆ ಟ್ವೆಂಟಿ ಫೋರ್ ಕಿಲೋಮೀಟ್ರ್ ಪರ್ ಅವರ್ ಹೋಗ್ತಾನೆ ಹಾಗಾದರೆ ಟೋಟಲ್ ಜರ್ನಿ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ನಾವು ಮೊದಲ ಅರ್ಧ ಜರ್ನಿನ ಏನಂತ ತಗೊಬಣ ಎಕ್ಸ್ ಬೈ ಟು ಅಂತ ತೊಗೊಳ್ಳೋಣ ಸೊ ಲೆಟ್ ಎಕ್ಸ್ ದ ಟೋಟಲ್ ಜರ್ನಿ ಅಂತ ತಗೋರಿ ಸೊ ಉಳಿದಿದ್ದ ಅರ್ಧ ಜರ್ನಿ ಏನಾಗುತ್ತೆ ಎಕ್ಸ್ ಬೈ ಟು ಆಗುತ್ತೆ ಸೊ ನೋಡಿರಿ ಎಕ್ಸ್ ಬೈ ಟು

ಫೋರ್ಟಿ ಏಯ್ಟ್ ಏಟ್ ಈಸಿಕ್ವಲ್ ಟು ಟೆನ್ ಅವರ್ ಆಗುತ್ತೆ ಸೊ ನೋಡಿರಿ ಫೋರ್ಟಿ ಟು ಮತ್ತು ಫೋರ್ಟಿ ಏಯ್ಟ್ದು ಎಲ್ ಸಿ ಎಮ್ ತಗೋರಿ ಎಲ್ ಸ ಎಲ್ ಸಿ ಎಮ್ ಎಷ್ಟಾಗತ್ತಪ್ಪ ಏಳಾರಲೇ ನಲ್ವತ್ತೆರಡು ಎಂಟಾರಲೇ ನಲವತ್ತೆಂಟು ಸೊ ಕಾಮನ್ ಇರೋದು ಆರು ಒಂದೇ ಸೊ ಸಿಕ್ಸ್ ಇಂಟು ಸೆವೆನ್ ಇಂಟು ಏಟ್ ಆಗುತ್ತೆ ಆರ್ಯೋಳೆ ನಲ್ವತ್ತೆರಡು ನಲ್ವತ್ತೆರಡು ಇಂಟು ಎಂಟು ಫೋರ್ಟಿ ಟು ಇಂಟು ಏಟ್ ಮಾಡಿರಿ ಎಂಟೆರಳೆ ಹದಿನಾರು ಕೈಲ ಬಂತು ಒಂದು ಎಂಟು ನಾಲ್ಕಲೇ ಮೂವತ್ತೆರಡು ಪ್ಲಸ್ ಒಂದು ಮೂವತ್ತ್ಮೂರು ಸೊ ಟೋಟಲ್ ಎಲ್ ಸಿ ಎಮ್ ಎಷ್ಟಾಗುತ್ತಪ್ಪ ಇಲ್ಲಿ ಮುನ್ನೂರ ಮೂವತ್ತಾರು ಕಿಲೋಮೀಟ್ರ್ ಆಗುತ್ತೆ ಸೊ ಇಲ್ಲಿ ನೋಡಿರಿ ಫೋರ್ಟಿ ಟು ಇದೆ ಇಂಟು ಸವೆನ್ ಇಂಟು ಎಷ್ಟು ಮಾಡಬೇಕು ಇಂಟು ಏಯ್ಟ್ ಮಾಡಬೇಕು ಅವಾಗ ಮಾತ್ರ ಏನು ಬರುತ್ತೆ ಅಂದರೆ ನಿಮಗೆ ತ್ರೀ ತರ್ಟಿ ಸಿಕ್ಸ್ ಬರುತ್ತೆ ಸೊ ನೋಡಿರಿ ಆರು ಏಳೆ ನಲ್ವತ್ತೆರಡು ಇಂಟು ಏಯ್ಟ್ ಮಾಡಬೇಕು ಹಾಗಾಗಿ ಇಲ್ಲಿ ಏಯ್ಟ್ ಎಕ್ಸ್ ಆಗುತ್ತೆ ಇಲ್ಲಿ ನೋಡಿರಿ ಫೋರ್ಟಿ ಏಯ್ಟ್ ಇದೆ ಹಾಗಾದ್ರೆ ಇಲ್ಲಿ ಏನು ಮಾಡ್ತೀರಾ ಸಿಕ್ಸ್ ಇಂಟು ಏಯ್ಟ್ ಫೋರ್ಟಿ ಏಯ್ಟ್ ಆಯಿತು ಏನು ಇಂಟು ಮಾಡಬೇಕಿಲ್ಲಿ ಪ್ಲಸ್ ಸೆವೆನ್ ಎಕ್ಸ್ ಮಾಡಬೇಕು ಈಸ್ ಈಕ್ವಲ್ ಟು ಟೆನ್ ಆಯಿತು ಸೊ ನೋಡಿರಿ ಏಟ್ ಎಕ್ಸ್ ಪ್ಲಸ್ ಸೆವೆನ್ ಎಕ್ಸ್ ಎಷ್ಟಾಗತ್ತೆ ಅಂದರೆ ಫಿಫ್ಟೀನ್ ಎಕ್ಸ್ ಆಗುತ್ತೆ ಫಿಫ್ಟೀನ್ ಎಕ್ಸ್ ಡಿವೈಡೆಡ್ ಬೈ ತ್ರೀ ತರ್ಟಿ ಸಿಕ್ಸ್ ಈಸ್ ಈಕ್ವಲ್ ಟು ಟೆನ್ ಅವರ್ ಆಯಿತು ಎಕ್ಸ್ ಈಸ್ ಈಕ್ವಲ್ ಟು ಏನಾಗತ್ತಪ್ಪ ಅಂದರೆ ಟೆನ್ ಇಂಟು ತ್ರೀ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಫಿಫ್ಟೀನ್ ಆಗುತ್ತೆ ಸೊ ನೋಡ್ರಿ ಐದು ಎರಡಲೇ ಐದು ಮೂರಲೆ ಮೂರು ಒಂದಲೇ ಮೂರು ಒಂದಲೇ ಮೂರು ಒಂದಲೇ ಮೂರು ಎರಡಲೇ ಸೊ ಟೂ ಇಂಟು ಒನ್ ಒನ್ ಟು ಎಷ್ಟಾಗುತ್ತೆ ಟೂ ಟ್ವೆಂಟಿ ಫೋರ್ ಕಿಲೋಮೀಟ್ರ್ ಆಗುತ್ತೆ ಸೊ ಆಪ್ಷನ್ ನಂಬರ್ ಬಿ ಆಗಬೇಕಿತ್ತು ಟು ಟ್ವೆಂಟಿ ಫೋರ್ ಅದು ಮಿಸ್ಟೇಕ್ ಆಗಿ ಟೂ ತರ್ಟಿ ಫೋರ್ ಆಗಿದೆ ಸೊ ಆಪ್ಷನ್ ನಂಬರ್ ಬಿ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ದ ರೇಷೋ ಬಿಟ್ವೀನ್ ದ ಸ್ಪೀಡ್ ಆಫ್ ಟು ಟ್ರೈನ್ಸ್ ಈಸ್ ಸೆವೆನ್ ಇಸ್ಟ್ ಟು ಏಟ್ ಇಫ್ ದ ಸೆಕೆಂಡ್ ಟ್ರೈನ್ ರನ್ಸ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಇನ್ ಫೋರ್ ಅವರ್ಸ್ ದೆನ್ ದ ಸ್ಪೀಡ್ ಆಫ್ ದ ಫಸ್ಟ್ ಟ್ರೈನ್ ಈಸ್ ಸೊ ಇಲ್ಲಿ ರೇಷೋ ಕೊಟ್ಟಿರ್ತಾರೆ ಎರಡು ಟ್ರೈನಿಂದು ಎಷ್ಟಿದೆ ಅಪ್ಪ ಅಂದರೆ ಸೆವೆನ್ ಇಷ್ಟು ಟು ಇದೆ ಸೊ ನಾವು ಟ್ರೈನಿನ ಏನು ಮಾಡೋಣ ಟಿ ಒನ್ ಮತ್ತು ಟಿ ಟು ಅಂತ ತೊಳೋಣ ಟಿ ಒನ್ ಮತ್ತು ಟಿ ಟೂದು ರೇಷೋ ಎಷ್ಟಿದೆ ಸೆವೆನ್ ಇಷ್ಟು ಏಯ್ಟಿದೆ ಸೊ ಸೆಕೆಂಡ್ ಟ್ರೈನ್ ಏನು ಮಾಡುತ್ತಪ್ಪ ಅಂದರೆ ನಾಲ್ಕು ನೂರು ಕಿಲೋಮೀಟ್ರನ್ನ ಎಷ್ಟು ಅವರ್ ಒಳಗೆ ಕವರ್ ಮಾಡುತ್ತೆ ಫೋರ್ ಅವರ್ಸ್ ಒಳಗೆ ಕವರ್ ಮಾಡುತ್ತೆ ಹಾಗಾದರೆ ಫಸ್ಟ್ ಟ್ರೈನ್ ಸ್ಪೀಡ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ನಾಲ್ಕು ನೂರು ಕಿಲೋಮೀಟ್ರನ್ನ ನಾಲ್ಕು ಅವರ್ ಒಳಗೆ ಕವರ್ ಮಾಡುತ್ತೆ ಅಂದರೆ ಸ್ಪೀಡ್ ಏನಾಗುತ್ತೆ ಡಿಸ್ಟೆನ್ಸ್ ಬೈ ಟೈಮ್ ಸೊ ಫೋರ್ ಹಂಡ್ರೆಡ್ ಡಿವೈಡೆಡ್ ಬೈ ಫೋರ್ ಮಾಡಿದರೆ ಎಷ್ಟು ಬರುತ್ತಪ್ಪ ನಿಮಗೆ ಹಂಡ್ರೆಡ್ ಕಿಲೋಮೀಟ್ರ್ ಪರ್ ಅವರ್ ಬರುತ್ತೆ ಸೊ ನೋಡಿರಿ ಟಿ ಒನ್ ಸ್ಪೀಡ್ ಎಷ್ಟಾಯಿತು ಸಾರಿ ಟಿ ಟು ಸ್ಪೀಡ್ ಎಷ್ಟಾಯಿತು ಹಂಡ್ರೆಡ್ ಕಿಲೋಮೀಟ್ರ್ ಪರ್ ಅವರ್ ಆಯಿತು ಸೊ ನಿಮಗೇನು ಕೇಳಿದ್ದಾರೆ ಅಂದರೆ ಟಿ ಒನ್ ಎಷ್ಟು ಅಂತ ಸೊ ನೋಡಿರಿ ಏಟ್ ಈಸ್ ಈಕ್ವಲ್ ಟು ಹಂಡ್ರೆಡ್ ಕಿಲೋಮೀಟ್ರ್ ಪರ್ ಅವರ್ ಆದರೆ ಸೆವೆನ್ ಈಕ್ವಲ್ ಟು ವಾಟ್ ಅಂತ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಹಂಡ್ರೆಡ್ ಇಂಟು ಸೆವೆನ್ ಡಿವೈಡೆಡ್ ಬೈ ಏಟ್ ಎಂಟು ಒಂದಲೇ ಎಂಟು ಹನ್ನೆರಡು ಬಿಂದು ಐದು ಸೊ ಟ್ವೆಲ್ ಪಾಯಿಂಟ್ ಫೈವ್ ಇಂಟು ಸೆವೆನ್ ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಪರ್ ಅವರ್ ಬರುತ್ತೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ಕ್ವಶನ್ ತುಂಬ ಸಿಂಪಲ್ ಇದೆ ಸೊ ನೀವು ಸೆಕೆಂಡ್ ಸ್ಪೀಡ್ನ ಕಂಡುಹಿಡಬೇಕು ಅದನ್ನು ಇಕ್ವೇಟ್ ಮಾಡಿದಾಗ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅ ಮ್ಯಾನ್ ಆನ್ ಎ ಟೂರ್ ಟ್ರಾವೆಲ್ಸ್ ಫಸ್ಟ್ ಒನ್ ಸಿಕ್ಸ್ಟಿ ಕಿಲೋಮೀಟ್ರ್ ಆಟ್ ಸಿಕ್ಸ್ಟಿ ಫೋರ್ ಕಿಲೋಮೀಟ್ರ್ ಪರ್ ಅವರ್ ಆ್ಯಂಡ್ ನೆಕ್ಸ್ಟ್ ಒನ್ ಸಿಕ್ಸ್ಟಿ ಕಿಲೋಮೀಟ್ರ್ ಆ್ಯಟ್ ಏಯ್ಟಿ ಕಿಲೋಮೀಟ್ರ್ ಪರ್ ಅವರ್ ದ ದವರೇಜ್ ಸ್ಪೀಡ್ ಫಾರ್ ದ ತ್ರೀ ಟ್ವೆಂಟಿ ತ್ರೀ ಟ್ವೆಂಟಿ ಕಿಲೋಮೀಟ್ರ್ ಆಫ್ ದ ಟೂರ್ ಈಸ್ ಅಂತ ಸೊ ಒಬ್ಬ ಮನುಷ್ಯ ಏನು ಮಾಡ್ತಾನೆ ಅಂದರೆ ಮೊದಲ ನೂರ ಅರವತ್ತು ಕಿಲೋಮೀಟ್ರನ್ನ ಅರವತ್ನಾಲ್ಕು ಗಂಟೆ ಪರ್ ಅವರಿಗೆ ಹೋಗ್ತಾನೆ ನೆಕ್ಸ್ಟ್ ನೂರ ಅರವತ್ತು ಕಿಲೋಮೀಟ್ರ್ ಏನು ಮಾಡ್ತಾನೆ ಅಂದರೆ ಎಂಬತ್ತು ಗಂಟೆ ಪರ್ ಅವರಿಗೆ ಹೋಗ್ತಾನೆ ಹಾಗಾದರೆ ಎಂಟೈರ್ ಜರ್ನಿಗೆ ಅವನು ಎವರೇಜ್ ಸ್ಪೀಡ್ ಎಷ್ಟಿತ್ತು ಅಂತ ಕೇಳಿದ್ದಾರೆ ಸೊ ನೋಡಿರಿ ಎವರೇಜ್ ಫಾರ್ಮುಲಾ ಏನಿದೆ ಅವರೇಜ್ ಈಸ್ ಈಕ್ವಲ್ ಟು ಎವ್ರೇಜ್ ಸ್ಪೀಡ್ ಈಕ್ವಲ್ ಟು ಟೋಟಲ್ ಡಿಸ್ಟನ್ಸ್ ಬೈ ಟೋಟಲ್ ಟೈಮ್ ಸೊ ನೀವೇನು ಮಾಡಬೇಕಿಲ್ಲಿ ಟೋಟಲ್ ಡಿಸ್ಟೆನ್ಸ್ ನಮಗೆ ಗೊತ್ತಿದೆ ಎಷ್ಟಿದೆಪ್ಪ ತ್ರೀ ಟ್ವೆಂಟಿ ಕಿಲೋಮೀಟ್ರ್ ಇದೆ ಸೊ ಈಗೇನು ಕಂಡುಹಿಡಬೇಕಂದ್ರೆ ಟೋಟಲ್ ಟೈಮ್ ಕಂಡುಹಿಡಬೇಕು ಸೊ ನಾವು ಫಸ್ಟ್ ಏನು ಮಾಡೋಣ ಟೋಟಲ್ ಟೈಮ್ ಕಂಡು ಸೊ ಮೊದಲ ಅರವತ್ತು ನೂರ ಅರವತ್ತು ಕಿಲೋಮೀಟ್ರ್ ನಾನು ಏನು ಮಾಡ್ತಾನೆ ಅರವತ್ನಾಲ್ಕು ಕಿಲೋಮೀಟ್ರಲ್ಲಿ ಮಾಡ್ತಾನೆ ಸೊ ಅದನ್ನು ನಾನು ಟಿ ಒನ್ ಅಂತ ತೆಗೋತೀನಿ ಸೊ ಇಲ್ಲೇನಾಗುತ್ತೆ ಡಿಸ್ಟನ್ಸ್ ಬೈ ಟೈಮ್ ಡಿಸ್ಟೆನ್ಸ್ ಎಷ್ಟಿದೆ ನೂರ ಅರವತ್ತು ಕಿಲೋಮೀಟ್ರ್ ಇದೆ ಟೈಮ್ ಎಷ್ಟು ಸಿಕ್ಸ್ಟಿ ಫೋರ್ ಸೊ ನೋಡಿರಿ ಹದಿನಾರು ಒಂದ್ಲೇ ಹದಿನಾರು ನಾಲ್ಕಲೇ ಸೊ ಎಷ್ಟಾಯ್ತಪ್ಪ ಟೆನ್ ಬೈ ಫೋರ್ ಆಯಿತು ಎರಡೈದಲೇ ಎರಡೆರಡಲೇ ಸೊ ಫೈವ್ ಬೈ ಟೂ ಅವರ್ ಆಗುತ್ತೆ ಫಸ್ಟ್ ಒನ್ ಸೆಕೆಂಡ್ ಒನ್ ನೋಡಿರಿ ಟಿ ಟು ಏನಾಗುತ್ತೆ ಅಂದರೆ ಒನ್ ಸಿಕ್ಸ್ಟಿ ಕಿಲೋಮೀಟ್ರ್ನ ಅವ್ನು ಎಷ್ಟು ಕಿಲೋಮೀಟ್ರ್ ಪರ್ ಅವರಲ್ಲಿ ಕವರ್ ಮಾಡ್ತಾನೆ ಏಯ್ಟಿ ಕಿಲೋಮೀಟ್ರ್ ಪರ್ ಅವರಲ್ಲಿ ಕವರ್ ಮಾಡ್ತಾನೆ ಒನ್ ಸಿಕ್ಸ್ಟಿ ಡಿವೈಡೆಡ್ ಬೈ ಏಯ್ಟಿ ಎಂಬತ್ತೊಂದಲೇ ಎಂಬತ್ತೆರಡಲೇ ಸೊ ಅವನು ಎಷ್ಟು ಅವರಲ್ಲಿ ಕವರ್ ಮಾಡ್ತಾನೆ ಎರಡನೇದನ್ನ ಟೂ ಅವರಲ್ಲಿ ಕವರ್ ಮಾಡ್ತಾನೆ ಸೊ ಟೋಟಲ್ ಟೈಮ್ ಎಷ್ಟಾಯ್ತು ನೋಡಿರಿ ಫೈವ್ ಬೈ ಟೂ ಪ್ಲಸ್ ಟೂ ಮಾಡಿರಿ ಸೊ ಇಲ್ಲಿ ನ್ಯೂಮರೇಟರಲ್ಲಿ ಒನ್ ಇದೆ ಇಲ್ಲಿ ಟೂ ಇದೆ ಎಲ್ ಸಿ ಎಮ್ ತೊಗೊಂಡಾಗ ಎಷ್ಟಾಗುತ್ತೆ ಟೂ ಆಗುತ್ತೆ ಐದು ಹಾಗೆ ಇಡ್ತೀನಿ ಎರಡು ಎರಡೆರಳ ನಾಲ್ಕು ಸೊ ನೈನ್ ಬೈ ಟೂ ಅವರ್ಸ್ ಎಲ್ಲ ಅವನು ಟೋಟಲ್ ಡಿಸ್ಟೆನ್ಸ್ನ ಕವರ್ ಮಾಡ್ತಾನೆ ಸೊ ನಿಮಗೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ ಅಪ್ಪ ಎವರೇಜ್ ಸ್ಪೀಡಿಗೆ ತ್ರೀ ಟ್ವೆಂಟಿ ಕಿಲೋಮೀಟ್ರ್ ಇದೆ ಸೊ ಟೋಟಲ್ ಟೈಮ್ ಎಷ್ಟಿದೆ ನೈನ್ ಡಿವೈಡೆಡ್ ಬೈ ಟೂ ಇದೆ ಸೊ ನೋಡಿರಿ ಡಿವಿಷನ್ ಆಫ್ ಡಿವಿಷನ್ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ತ್ರೀ ಟ್ವೆಂಟಿ ಇಂಟು ಟು ಡಿವೈಡೆಡ್ ಬೈ ನೈನ್ ಆಗುತ್ತೆ ಸೊ ತ್ರೀ ಟ್ವೆಂಟಿ ತ್ರೀ ಟ್ವೆಂಟಿ ಇಂಟು ಟೂ ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ ಸಿಕ್ಸ್ ಫೋರ್ಟಿ ಬರುತ್ತೆ ಡಿವೈಡೆಡ್ ಬೈ ನೈನ್ ಸೊ ನೋಡ್ರಿ ಒಂಬತ್ತೊಂದೇ ಒಂಬತ್ತೇಳು ಅರುವತ್ತ್ಮೂರು ಸೊ ಉಳಿತು ಒಂಬತ್ತೊಂದೇ ಡಾಟ್ ಸೊ ನೋಡ್ರಿ ಇಲ್ಲಿ ಸೆವೆಂಟಿ ಒನ್ ಇದೆ ಇಲ್ಲಿ ಸೆವೆಂಟಿ ಒನ್ ಪಾಯಿಂಟ್ ಡಾಟ್ ಡಾಟ್ ಇದೆ ಸೊ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಯಾಕಂದರೆ ಇಲ್ಲಿ ಸೆವೆಂಟಿ ಒನ್ ಪಾಯಿಂಟ್ ಒನ್ ಒನ್ ಈ ಥರ ಆನ್ಸರ್ ಬರುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಸಿ ಆಗುತ್ತೆ ನಾಟ್ ದ ಸೆವೆಂಟಿ ಒನ್ ಸೊ ಎಕ್ಸಾಮಿನೇಷನಲ್ಲಿ ಈ ಥರ ಆಪ್ಷನ್ಸ್ನು ಕೊಟ್ಟಿರ್ತಾರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಸೆವೆಂಟಿ ಒನ್ನ ಕ್ಲಿಕ್ ಮಾಡಿಬಿಡ್ರಿ ಸೆವೆಂಟಿ ಒನ್ ಪಾಯಿಂಟ್ ಒನ್ ಒನ್ನ ಕ್ಲಿಕ್ ಮಾಡಿರಿ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇನ್ ಕವರಿಂಗ್ ಅ ಡಿಸ್ಟೆನ್ಸ್ ಆಫ್ ತರ್ಟಿ ಕಿಲೋಮೀಟರ್ ಅಬೈ ಟೇಕ್ಸ್ ಟೂ ಅವರ್ಸ್ ಮೋರ್ ದನ್ ಸಮೀರ್ ಇಫ್ ಅಬೈ ಡಬಲ್ ಸಿ ಸ್ಪೀಡ್ ದೆನ್ ದ ದೆನ್ ಹಿ ವುಡ್ ಹ್ಯಾವ್ ಟೇಕ್ ಒನ್ ಅವರ್ ಲೆಸ್ ದೆನ್ ದ ಸಮೀರ್ ಅಬೈ ಸ್ಪೀಡ್ ಈಸ್ ಸೊ ಇಲ್ಲಿ ನೋಡ್ರಿ ಇಬ್ಬರು ವ್ಯಕ್ತಿಗಳಿದ್ದಾರೆ ಅಬಾಯ್ ಮತ್ತು ಸಮೀರ್ ಅನ್ನೋರು ಅವ್ರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಾರೆ ಸೊ ಫಸ್ಟಲ್ಲಿ ಏನಂತಾರೆ ಅಂದರೆ ಈ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ ಅಂದರೆ ಮೂವತ್ತು ಕಿಲೋಮೀಟ್ರ್ ಇದೆ ಸೊ ಅಬಾಯ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನಂದರೆ ಅವ್ನು ನಾರ್ಮಲ್ ಸ್ಪೀಡಿಗೆ ಹೋದಾಗ ಸಮೀರ್ಕಿಂತ ಎಷ್ಟು ಟೈಮ್ ಜಾಸ್ತಿ ತೊಗೋತಾನೆ ಟೂ ಅವರ್ ಜಾಸ್ತಿ ತೊಗೋತಾನೆ ಅದೇ ಅವ್ನ ಸ್ಪೀಡ್ನ ಅವನೇನ ಡಬಲ್ ಮಾಡಿದರೆ ಸಮೀರ್ಗಿಂತ ಎಷ್ಟು ಅವರ್ ಕಡಿಮೆ ತೊಗೊತಾನೆ ಒನ್ ಅವರ್ ಕಡಿಮೆ ತಗೋತಾನೆ ಹಾಗಾದರೆ ಅಬಯ್ ಸ್ಪೀಡ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಅಬಯ್ ನಾರ್ಮಲ್ ಸ್ಪೀಡಲ್ಲಿ ಹೋದರೆ ಸಮೀರ್ಗಿಂತ ಒನ್ ಅವರ್ ಟೂ ಅವರ್ ಜಾಸ್ತಿ ತೊಗೋತಾನೆ ಅದೇ ಟೂ ಎಕ್ಸ್ ಸ್ಪೀಡಲ್ಲಿ ಅಂದರೆ ಡಬಲ್ ದ ಸ್ಪೀಡಲ್ಲಿ ಹೋದರೆ ಸಮೀರ್ಗಿಂತ ಒನ್ ಅವರ್ ಕಮ್ಮಿ ತೊಗೋತಾನೆ ಸೊ ಟೋಟಲ್ ಇಲ್ಲಿ ಏನಾಯ್ತಪ್ಪ ಅಂದರೆ ಅಬಯ್ ಟೂ ಎಕ್ಸ್ ಸ್ಪೀಡ್ ಹೋದಾಗ ಒನ್ ಅವರ್ ಕಮ್ಮಿ ತೊಗೋತಾನೆ ಎಕ್ಸ್ ಸ್ಪೀಡ್ ಹೋದಾಗ ಟೂ ಅವರ್ ಜಾಸ್ತಿ ತೊಗೋತಾನೆ ಹಾಗಾದರೆ ಟೋಟಲ್ ಟೈಮ್ ಡ್ಯೂರೇಷನ್ ಇಲ್ಲಿ ತ್ರೀ ಅವರ್ ಆಗುತ್ತೆ ಸೊ ನೋಡಿರಿ ಟೈಮ್ ಈಸ್ ಈಕ್ವಲ್ ಟು ಏನಂದರೆ ಡಿಸ್ಟೆನ್ಸ್ ಬೈ ಸ್ಪೀಡ್ ಈಗ ಅಬೈ ಏನಾದರೂ ಮೂವತ್ತು ಕಿಲೋಮೀಟ್ರನ್ನ ಎಕ್ಸ್ ಕಿಲೋಮೀಟ್ರಲ್ಲಿ ಹೋದರೆ ಅಥವಾ ಮೈನಸ್ ತ್ರೀ ಎಕ್ಸ್ ಡಿವೈಡೆಡ್ ಬೈ ಟು ಎಕ್ಸ್ ಕಿಲೋಮೀಟ್ರ್ ಹೋದರೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ ನಿಮಗೆ ತ್ರೀ ಅವರಲ್ಲಿ ಬರುತ್ತೆ ಯಾಕಂದರೆ ಈ ಟೈಮಲ್ಲಿ ಹೋದಾಗ ಅವನು ಏನು ಮಾಡ್ತಾನೆ ಅಂದರೆ ಎರಡು ಗಂಟೆ ಜಾಸ್ತಿ ತೊಗೋತಾನೆ ಈ ಟೈಮಲ್ಲಿ ಹೋದಾಗ ಅವನು ಒಂದು ಗಂಟೆ ಕಮ್ಮಿ ತೊಗೋತಾನೆ ಹಾಗಾಗಿ ಟೋಟಲ್ ಎಷ್ಟಾಗುತ್ತೆ ಮೂರು ಅವರ್ ಆಗುತ್ತೆ ಸೊ ಈಕ್ವೇಷನ್ ಸಾಲ್ವ್ ಮಾಡಿರಿ ಟು ಎಕ್ಸ್ ಇಂಟು ಡಿನಾಮಿನೇಟ್ರಿ ಸೇಮ್ ಮಾಡ್ಕೋಬೇಕು ಸೊ ಎಲ್ ಸೇಮ್ ತಗೊಂಡಾಗ ಎಷ್ಟು ಬರುತ್ತೆ ಎಕ್ಸ್ ಇಂಟು ಟೂ ಎಕ್ಸ್ ಬರುತ್ತೆ ಸೊ ಇಲ್ಲಿ ನೋಡ್ರಿ ತರ್ಟಿ ಇಂಟು ಟು ಎಕ್ಸ್ ಎಷ್ಟಾಗತ್ತಪ್ಪ ಸಿಕ್ಸ್ಟಿ ಎಕ್ಸ್ ಆಗುತ್ತೆ ಮೈನಸ್ ತರ್ಟಿ ಎಕ್ಸ್ ಆಗುತ್ತೆ ಈಸ್ ಈಕ್ವಲ್ ಟು ತ್ರೀ ಅವರ್ ಆಯಿತು ಸಿಕ್ಸ್ಟಿ ಎಕ್ಸ್ ಮೈನಸ್ ತರ್ಟಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಟೂ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತಪ್ಪ ಅಂದರೆ ತ್ರೀ ಅವರ್ ಆಯಿತು ಸೊ ನೋಡಿರಿ ಸಿಕ್ಸ್ಟಿ ಎಕ್ಸ್ ಒಳಗೆ ತರ್ಟಿ ಎಕ್ಸ್ ತೆಗೆದ್ರೆ ತರ್ಟಿ ಎಕ್ಸ್ ಉಳಿಯುತ್ತೆ ಡಿವೈಡೆಡ್ ಬೈ ಎಕ್ಸ್ ಇಂಟು ಟು ಎಕ್ಸ್ ಇಂಟು ತ್ರೀ ಇ ಎಕ್ಸ್ ಇ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಸೊ ನಮಗಿಲ್ಲಿ ಏನು ಹೊಡಿಯತ್ತಪ್ಪ ಅಂದರೆ ಎರಡು ಎರಡೊಂದ್ಲೇ ಎರಡು ಹದಿನೈದು ಮೂರು ಮೂರೊಂದಲೇ ಮೂರೈಲ್ಲೇ ಸೊ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಫೈವ್ ಕಿಲೋಮೀಟ್ರ್ ಪರ್ ಅವರ್ ಆಗುತ್ತೆ ಸೊ ಆ ಬೈ ಸ್ಪೀಡ್ ಎಷ್ಟಿದೆಯಪ್ಪ ಅಂದರೆ ಫೈವ್ ಕಿಲೋಮೀಟ್ರ್ ಪರ್ ಅವರ್ ಇದೆ ಸೊ ನೀವು ಇದನ್ನು ಕ್ರಾಸ್ ಎಕ್ಸಾಮಿನೇಷನು ಮಾಡ್ಬೋದು ನೋಡ್ರಿ ತರ್ಟಿ ಡಿವೈಡೆಡ್ ಬೈ ಫೈವ್ ಮಾಡಿರಿ ಐದು ಒಂದ್ಲೇ ಐದು ಆರಲಿ ಸೊ ಸಿಕ್ಸ್ ಅವರ್ಸ್ ತೊಗೊತಾನೆ ಅದೇ ತರ್ಟಿ ಡಿವೈಡೆಡ್ ಬೈ ಟೆನ್ ಮಾಡಿರಿ ಡಬಲ್ ದಿ ಸ್ಪೀಡ್ ಮಾಡಿದಾಗ ಎಷ್ಟು ತೊಗೋತಾನೆ ಮೂರು ಅವರ್ ತೊಗೋತಾನೆ ಸೊ ಟೋಟಲ್ ಡ್ಯೂರೇಷನ್ ಎಷ್ಟು ಮೈನಸ್ ಬರುತ್ತೆ ನಿಮಗೆ ತ್ರೀ ಅವರ್ಸ್ ಬರುತ್ತೆ ಸೊ ನೀವು ಆಪ್ಷನ್ ಮೂಲಕ ವೆರಿಫಿಕೇಷನ್ ಮಾಡ್ಬೇಕು ಅದೇ ನೀವು ತರ್ಟಿ ಡಿವೈಡೆಡ್ ಬೈ ಸಿಕ್ಸ್ ಮಾಡಿದ್ರೆ ಎಷ್ಟಾಗುತ್ತೆ ಆರು ಒಂದ್ಲೇ ಆರು ಐದಲೇ ಆಗುತ್ತೆ ಅದೇ ತರ್ಟಿ ಡಿವೈಡೆಡ್ ಬೈ ಟ್ವೆಲ್ ಮಾಡಿದಾಗ ಹನ್ನೆರಡೊಂದೇ ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ಆರು ಉಳಿತು ಹನ್ನೆರಡು ಐದಲೇ ಇಪ್ಪತ್ತು ಸೊ ಟು ಪಾಯಿಂಟ್ ಫೈವ್ ಅವರ್ಸ್ ಉಳಿಯುತ್ತೆ ಸೊ ನೀವು ಈಕ್ವೇಷನ್ ಈ ಥರನಾದರೂ ಸಾಲ್ವ್ ಮಾಡಿರಿ ಅಥವಾ ಆಪ್ಷನ್ ಮೂಲಕನಾದರೂ ಸಾಲ್ವ್ ಮಾಡಿರಿ ಬಟ್ ನಿಮಗೇನು ಕಾಮನ್ ಬರಬೇಕಪ್ಪ ಅಂದರೆ ತ್ರೀ ಅವರ್ ಡ್ಯೂರೇಷನ್ ಬರಬೇಕು ಈ ತ್ರೀ ಅವರ್ ಏನಾದರೂ ಬಂದರೆ ನಿಮ್ಮ ಉತ್ತರ ಏನಂದರೆ ಕರೆಕ್ಟ್ ಆಗುತ್ತೆ ಸೊ ನೀವು ಆಪ್ಷನ್ ಮೂಲಕ ಮಾಡಿದಾಗೂ ನಿಮಗೆ ಫೈವ್ ಅವರೇ ಬರುತ್ತೆ ನಾರ್ಮಲ್ ಮೆಥಡ್ ಮಾಡಿದಾಗೂ ನಿಮಗೆ ಫೈವ್ ಅವರೇ ಬರುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ರಾಬರ್ಟ್ ಈಸ್ ಟ್ರಾವೆಲಿಂಗ್ ಆನ್ ಹಿಸ್ ಸೈಕಲ್ ಆ್ಯಂಡ್ ಹ್ಯಾಸ್ ಕ್ಯಾಲ್ಕುಲೇಟೆಡ್ ಟು ರೀಚ್ ಅ ಪಾಯಿಂಟ್ ಎ ಅಟ್ ಟು ಪಿ ಎಮ್ ಇಫ್ ಹಿ ಟ್ರಾವೆಲ್ಸ್ ಅಟ್ ಟೆನ್ ಕಿಲೋಮೀಟರ್ ಪರ್ ಅವರ್

ಒಂದು ಗಂಟೆಗೆ ಹೋಗ್ಬೇಕಾದ್ರೆ ಎಷ್ಟು ಕಿಲೋಮೀಟ್ರ್ ಪರ್ ಅವರಲ್ಲಿ ಹೋಗಬೇಕು ಅಂತ ಕೇಳಿದ್ದಾರೆ ಸೊ ನೋಡಿರಿ ರಾಬರ್ಟ್ ಅನ್ನೋ ವ್ಯಕ್ತಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಿದ್ದಾನೆ ಸೊ ನಮಗೆ ಡಿಸ್ಟೆನ್ಸ್ ಗೊತ್ತಿಲ್ಲ ಸೊ ಡಿಸ್ಟೆನ್ಸ್ನೇ ಎಕ್ಸ್ ಅಂತ ಅವನು ಅವನೇನಾದರೂ ಇಲ್ಲಿ ಹತ್ತು ಕಿಲೋಮೀಟ್ರ್ ಪರ್ ಅವರಲ್ಲಿ ಹೋದರೆ ಸೈಕಲ್ ಮೇಲೆ ಎಷ್ಟು ಗಂಟೆಗೆ ಮುಟ್ತಾನಪ್ಪ ಇಲ್ಲಿ ಎರಡು ಗಂಟೆಗೆ ಮುಟ್ತಾನೆ ಅದೇ ಅವನೇನಾದರೂ ಹದಿನೈದು ಕಿಲೋಮೀಟ್ರ್ ಪರ್ ಅವರಿಗೆ ಹೋದರೆ ಎಷ್ಟು ಗಂಟೆಗೆ ಮುಟ್ತಾನೆ ಹನ್ನೆರಡು ಗಂಟೆಗೆ ಮುಟ್ತಾನೆ ಸೊ ನೋಡ್ರಿ ನೀವು ಎರಡರೊಳಗೆ ಹನ್ನೆರಡು ಗಂಟೆ ಒಟ್ಟು ತೆಗೆದ್ಬಿಟ್ರೆ ಎಷ್ಟು ಟೈಮ್ ಉಳಿಯತ್ತಪ್ಪ ನಿಮಗೆ ಎರಡು ಅವರ್ ಟೈಮ್ ಡ್ಯೂರೇಷನ್ ಸೇವ್ ಆಗುತ್ತೆ ಸೊ ನಾವೇನು ಮಾಡೋಣ ಅದಕ್ಕೆ ಅವನೇನಾದರೂ ಎಕ್ಸ್ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಎಕ್ಸ್ ಕಿಲೋಮೀಟ್ರ್ ಇದೆ ಮೈನಸ್ ಟೆನ್ ಕಿಲೋಮೀಟ್ರ್ ಪರ್ ಅವರ್ ಹೋಗಿದ್ರೆ ಎಷ್ಟು ಗಂಟೆಗೆ ರೀಚ್ ಹಾಕಿದ್ದೆ ಹನ್ನೆ ಎರಡು ಗಂಟೆಗೆ ರೀಚ್ ಆಗ್ತಿದ್ದ ಅದನ್ನೇ ಅವ್ನೇನಾದರೂ ಅದೇ ಡಿಸ್ಟೆನ್ಸ್ನ ಹದಿನೈದು ಕಿಲೋಮೀಟ್ರಿಗೆ ಹೋದಾಗ ಎಷ್ಟು ಅವರ್ ಉಳಿಸ್ತಾನೆ ಎರಡು ಅವರ್ ಉಳಿಸ್ತಾನೆ ಸೊ ಈ ಸಾಲ್ವ್ ಮಾಡಿರಿ ಎಕ್ಸ್ ಡಿವೈಡೆಡ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಫಿಫ್ಟೀನ್ ಇಸ್ ಈಕ್ವಲ್ ಟು ಟು ಸೊ ಟೆನ್ ಇಂಟು ಫಿಫ್ಟೀನ್ ಎಲ್ ಸಿ ಎಮ್ ತಗೊಂಡ್ರೆ ಎಷ್ಟಾಗುತ್ತೆ ಟೆನ್ ಇಂಟು ಫಿಫ್ಟೀನ್ ಐದು ಎರಡಲೇ ಐದು ಮೂರಲೇ ಸೊ ಫೈವ್ ಕಾಮನ್ ಇದೆ ಫೈವ್ ತಗೋರಿ ಟೂ ಇಂಟು ತ್ರೀ ಐದು ಐದೆರಡಲೇ ಹತ್ತು ಹತ್ತು ಮೂರಲೇ ಮೂವತ್ತು ಸೊ ಎಷ್ಟಾಗುತ್ತಪ್ಪ ಎಲ್ ಸಿ ಎಮ್ ಮೂವತ್ತಾಗುತ್ತೆ ಸೊ ಇಲ್ಲಿ ನೋಡ್ರಿ ಇದೇನಾಗುತ್ತೆ ಮೂವತ್ತು ಬರಬೇಕಂದ್ರೆ ಇಂಟು ಎಷ್ಟು ಮಾಡಬೇಕಾಗುತ್ತೆ ತ್ರೀ ಮಾಡಬೇಕಾಗುತ್ತೆ ತ್ರೀ ಎಕ್ಸ್ ಇಲ್ಲಿ ಇಂಟು ಟೂ ಎಕ್ಸ್ ಮಾಡಬೇಕಾಗುತ್ತೆ ಇಸ್ ಈಕ್ವಲ್ ಟು ಟೂ ಅವರ್ ಆಯಿತು ತ್ರೀ ಎಕ್ಸ್ ಒಳಗೆ ಟು ಎಕ್ಸ್ ಕಳೆದ್ರೆ ಎಷ್ಟು ಉಳಿಯುತ್ತಪ್ಪ ನಿಮಗೆ ಎಕ್ಸ್ ಉಳೀತು ಸೊ ಈ ಕಡೆ ಕೆಳಗಡೆ ತರ್ಟಿ ಇದೆ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ಮಲ್ಟಿಪ್ಲೈ ಆಗುತ್ತೆ ತರ್ಟಿ ಇಂಟು ಟೂ ಮಾಡಿದಾಗ ಎಷ್ಟಾಯಿತು ಸಿಕ್ಸ್ಟಿ ಕಿಲೋಮೀಟ್ರ್ ಆಯಿತು ಸೊ ನಿಮಗೆ ಡಿಸ್ಟೆನ್ಸ್ ಗೊತ್ತಾಯಿತು ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆಯಪ್ಪ ಅಂದರೆ ಸಿಕ್ಸ್ಟಿ ಕಿಲೋಮೀಟ್ರ್ ಇದೆ ಸೊ ಅವನು ಹತ್ತು ಗಂಟೆಗೆ ಹತ್ತು ಕಿಲೋಮೀಟ್ರ್ ಪರ್ ಅವರ್ ಹೋದಾಗ ಎಷ್ಟು ಗಂಟೆಗೆ ರೀಚ್ ಆಗ್ತಾನೆ ಎರಡು ಗಂಟೆಗೆ ರೀಚ್ ಆಗ್ತಾನೆ ಸೊ ಟೆನ್ ಕಿಲೋಮೀಟ್ರ್ ಪರ್ ಅವರ್ ಹೋದಾಗ ಅವನು ಎಷ್ಟು ಟೈಮ್ ತಗೋತಾನಪ್ಪ ಆರು ಗಂಟೆ ತೊಗೋತಾನೆ ಸೊ ನಮಗೇನು ಮಾಡಬೇಕೀಗ ಒಂದು ಗಂಟೆಗೆ ರೀಚ್ ಆಗಬೇಕು ಹಾಗಾದರೆ ಎಷ್ಟು ಟೈಮ್ ತೊಗೋತಾನೆ ಅವನು ಐದು ಗಂಟೆ ತೊಗೋತಾನೆ ಸೊ ಐದು ಗಂಟೆ ತೊಗೊಂಡ್ರೆ ಸ್ಪೀಡ್ ಎಷ್ಟು ಡಿಸ್ಟೆನ್ಸ್ ಗೊತ್ತಿದೆ ಎಷ್ಟಿದೆಯಪ್ಪ ಸಿಕ್ಸ್ಟಿ ಕಿಲೋಮೀಟ್ರ್ ಪರ್ ಅವರ್ ಟೈಮ್ ಎಷ್ಟಿದೆ ಫೈವ್ ಸೊ ಐದೊಂದಲೇ ಐದು ಹನ್ನೆರಡಲೇ ಸೊ ಅವನೇನಾದರೂ ಟ್ವೆಲ್ ಕಿಲೋಮೀಟ್ರ್ ಪರ್ ಅವರಿಗೆ ಹೋದಂದರೆ ಟ್ವೆಲ್ ಕಿಲೋಮೀಟ್ರ್ ಪರ್ ಅವರಿಗೆ ಹೋದರೆ ಅವನು ಒಂದು ಗಂಟೆಗೆ ರೀಚ್ ಆಗ್ತಾನೆ ಸೊ ಪ್ರಾಬ್ಲಮ್ ತುಂಬ ಸಿಂಪಲ್ ಇದೆ ನೋಡಿರಿ ರಾಬರ್ಟು ಇಲ್ಲಿಂದ ಇಲ್ಲಿಗೆ ಹೋಗ್ತಾನೆ ಅವನು ಟೆನ್ ಕಿಲೋಮೀಟ್ರ್ ಪರ್ ಅವರ್ ಹೋದರೆ ಎಷ್ಟು ಗಂಟೆಗೆ ರೀಚ್ ಆಗ್ತಾನೆ ಎರಡು ಗಂಟೆಗೆ ರೀಚ್ ಆಗ್ತಾನೆ ಅದೇ ಅವ್ನು ಫಿಫ್ಟೀನ್ ಕಿಲೋಮೀಟ್ರ್ ಪರ್ ಅವರಿಗೆ ಹೋದರೆ ಎಷ್ಟು ಕಿಲೋಮೀಟ್ರ್ ಎಷ್ಟು ಗಂಟೆಗೆ ರೀಚ್ ಆಗ್ತಾನೆ ಹನ್ನೆರಡು ಗಂಟೆಗೆ ರೀಚ್ ಆಗ್ತಾನೆ ಸೊ ನಾವು ಈ ಡಿಸ್ಟೆನ್ಸ್ನ ಎಕ್ಸ್ ಅಂತ ತೊಗೊಳ್ಳೋಣ ಸೊ ಇಲ್ಲಿ ಏನು ಮಾಡ್ತಿದ್ವಿ ಅಂದರೆ ಟೈಮ್ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಈ ಟೈಮು ಮೈನಸ್ ಈ ಟೈಮ್ ಮಾಡಿದರೆ ನಮ್ಗೆ ಎಷ್ಟು ಅವರ್ ಡ್ಯೂರೇಷನ್ ಉಳಿಯುತ್ತೆ ಟೂ ಅವರ್ ಡ್ಯೂರೇಷನ್ ಇಳಿಯುತ್ತೆ ಸೊ ಅದನ್ನೇ ನಾನು ಈ ರೆಪ್ರೆಸೆಂಟ್ ಮಾಡಿದ್ದೀನಿ ಯಾವ ಥರ ಅಂದರೆ ಎಕ್ಸ್ ಡಿವೈಡೆಡ್ ಬೈ ಟೆನ್ ಹೋದಾಗ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಫಿಫ್ಟೀನ್ ಮಾಡಿದಾಗ ಎಷ್ಟು ಅವರ್ ಉಳಿಯುತ್ತಪ್ಪ ಎರಡು ಅವರ್ ಉಳಿಯುತ್ತೆ ಈ ಕ್ವೆಷನ್ ಸಾಲ್ವ್ ಮಾಡಿದಾಗ ನಿಮ್ಗೆ ಸಿಕ್ಸ್ಟಿ ಕಿಲೋಮೀಟ್ರ್ ಬರುತ್ತೆ ಸೊ ಅವನು ಫಿಫ್ಟೀನ್ ಕಿಲೋಮೀಟ್ರ್ ಪರ್ ಅವರ್ ಹೋದಾಗ ಎಷ್ಟಾಗುತ್ತೆ ನಾಲ್ಕು ಅವರಲ್ಲಿ ಹೋಗ್ತಾನೆ ಬಟ್ ನಮಗೆ ಒಂದು ಗಂಟೆಗೆ ಹೋಗ್ಬೇಕು ಹಂಗಂದರೆ ಐದು ಅವರ್ ತಗೋತಾನೆ ಸೊ ಸಿಕ್ಸ್ಟಿ ಡಿವೈಡೆಡ್ ಬೈ ಫೈವ್ ಮಾಡಿದ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದರೆ ಟ್ವೆಲ್ ಕಿಲೋಮೀಟ್ರ್ ಪರ್ ಅವರ್ ಬರುತ್ತೆ ಇಲ್ಲಿ ಆಪ್ಷನ್ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಆ ಫಾರ್ಮರ್ ಟ್ರಾವೆಲ್ಡ್ ಅ ಡಿಸ್ಟೆನ್ಸ್ ಸಿಕ್ಸ್ಟಿ ಒನ್ ಕಿಲೋಮೀಟ್ರ್ ಇನ್ ನೈನ್ ಅವರ್ಸ್ ಈ ಟ್ರಾವೆಲ್ಡ್ ಪಾರ್ಟ್ಲಿ ಆನ್ ಫೂಟ್ ಅಟ್ ಫೋರ್ ಕಿಲೋಮೀಟ್ರ್ ಪರ್ ಅವರ್ ಪಾರ್ಟ್ಲಿ ಆನ್ ಬೈಸಿಕಲ್ ಆಟ್ ನೈನ್ ಕಿಲೋಮೀಟರ್ ಪರ್ ಅವರ್ ದಿಸ್ಟೆನ್ ಟ್ರಾವೆಲ್ಡ್ ಆನ್ ಫುಟ್ ಈಸ್ ಅಂತ ಕೇಳಿದ್ದಾರೆ ಸೊ ಒಬ್ಬ ರೈತ ಏನು ಮಾಡ್ತಾನೆ ಅಂದರೆ ಅರವತ್ತೊಂದು ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತಾನೆ ಎಷ್ಟು ಗಂಟೆ ಒಳಗೆ ಟ್ರಾವೆಲ್ ಮಾಡ್ತಾನಪ್ಪ ಅವನು ಒಂಬತ್ತು ಗಂಟೆ ಒಳಗೆ ಟ್ರಾವೆಲ್ ಮಾಡ್ತಾನೆ ಅವ್ನೇನು ಮಾಡ್ತಾನೆಂದರೆ ಕೆಲವೊಂದಿಷ್ಟು ಡಿಸ್ಟೆನ್ಸ್ನ ನಡ್ಕೊಂಡು ಹೋಗ್ತಾನೆ ಎಷ್ಟು ಕಿಲೋಮೀಟ್ರ್ ಪರ್ ಅವರು ನಾಲ್ಕು ಕಿಲೋಮೀಟ್ರ್ ಪರ್ ಅವರ್ ನಡ್ಕೊಂಡು ಹೋಗ್ತಾನೆ ಇನ್ನು ಕೆಲವೊಂದು ಡಿಸ್ಟೆನ್ಸ್ನ ಏನು ಮಾಡ್ತಾನಂದರೆ ಸೈಕಲ್ ಮೇಲೆ ಹೋಗ್ತಾನೆ ಅಲ್ಲಿ ಎಷ್ಟು ಟೈಮ್ ಅಂದರೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾನೆ ಅಂದರೆ ನೈನ್ ಕಿಲೋಮೀಟ್ರ್ ಪರ್ ಅವರ್ ಹೋಗ್ತಾನೆ ಹಾಗಾದರೆ ಅವನು ನೆಡ್ಕೊಂಡು ಹೋಗಿದ್ದ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಲೆಟ್ ಎಕ್ಸ್ಬಿದ ಡಿಸ್ಟನ್ಸ್ ट्रेवेल बै फार्मर आन फूट अो यक्स फूड मेल् बैसिकल मेल होता सिक्टी वन मैनस एक्सते सो इोड़्री एक्स डवैडेड बै फोर प्लस सिक्टी वन मैनस एक्सवेड बै नईन इज्कवल टू ए नईन हवर आगते ಸೊ ಯಾಕಪ್ಪ ಅಂದರೆ ಎಕ್ಸ್ ಡಿವೈಡೆಡ್ ಬೈ ಫೋರ್ ಅಂದರೆ ಇವನು ಇದನ್ನು ಕಾಲ್ನಡಿಗೆಯಲ್ಲಿ ಹೋಗಿದ್ದಾನೆ ಇದನ್ನು ಬೈಸಿಕಲ್ ಹೋಗಿದ್ದಾನೆ ಸೊ ಬೈಸಿಕಲ್ ಹೋಗಿದ್ದು ಏನಾಗುತ್ತೆ ಅಂದರೆ ಸಿಕ್ಸ್ಟಿ ಒನ್ ಮೈನಸ್ ಎಕ್ಸ್ ಆಗುತ್ತೆ ಇವೆರಡು ಟೈಮ್ ಕೊಡಿಸಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ ನೈನ್ ಅವರ್ ಬರುತ್ತೆ ಇಕ್ವೇಷನ್ ಸಾಲ್ವ್ ಮಾಡಿರಿ ನೈನು ಮತ್ತು ಫೋರ್ದು ಎಮ್ ತೊಗೊಂಡ್ರೆ ಎಷ್ಟು ಬರುತ್ತಪ್ಪ ತರ್ಟಿ ಸಿಕ್ಸ್ ಬರುತ್ತೆ ಸೊ ಎಕ್ಸ್ ಇಂಟು ನೈನ್ ಎಷ್ಟಾಗುತ್ತೆ ನೈನ್ ಎಕ್ಸ್ ಆಗುತ್ತೆ ಪ್ಲಸ್ ಇಂಟು ಸಿಕ್ಸ್ಟಿ ಒನ್ ಮೈನಸ್ ಎಕ್ಸ್ ಇಂಟು ಫೋರ್ ಆಗುತ್ತೆ ಇಸ್ ಈಕ್ವಲ್ ಟು ನೈನ್ ಸೊ ಇಲ್ಲಿ ನೋಡಿರಿ ನೈನ್ ಎಕ್ಸ್ ಸಿಕ್ಸ್ಟಿ ಒನ್ ಇಂಟು ಫೋರ್ ಹಾಗೆ ಇಡ್ರಿ ಮೈನಸ್ ಫೋರ್ ಎಕ್ಸ್ ಡಿವೈಡೆಡ್ ಬೈ ತರ್ಟಿ ಸಿಕ್ಸ್ ಈಸ್ ಈಕ್ವಲ್ ಟು ನೈನ್ ಸಿ ಇಲ್ಲ ನೋಡ್ರಿ ಈ ಫೋರ್ ಎಕ್ಸ್ ನೈನ್ ಎಕ್ಸಲ್ಲಿ ಫೋರ್ ಎಕ್ಸ್ ಹೋದ್ರೆ ಎಷ್ಟು ಉಳಿಯುತ್ತೆ ಫೈವ್ ಎಕ್ಸ್ ಉಳಿಯುತ್ತೆ ಸೊ ತರ್ಟಿ ಸಿಕ್ಸ್ ಸಿಕ್ಸ್ಟಿ ಒನ್ ಇಂಟು ಫೋರ್ ಮಾಡಿದರೆ ಎಷ್ಟಾಗುತ್ತೆ ಸಿಕ್ಸ್ಟಿ ಇಂಟು ಫೋರ್ ಮಾಡಿದರೆ ಎಷ್ಟಾಗುತ್ತಪ್ಪ ಟೂ ಫೋರ್ಟಿ ಆಗುತ್ತೆ ಸಿಕ್ಸ್ಟಿ ಒನ್ ಮಾಡಿದರೆ ಟೂ ಫೋರ್ಟಿ ಫೋರ್ ಆಗುತ್ತೆ ಇಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಇಂಟು ನೈನ್ ಆಗುತ್ತೆ ಸೊ ನೋಡಿರಿ ತರ್ಟಿ ಸಿಕ್ಸ್ ಇಂಟು ಯಾವ ಥರ ಮಾಡ್ತೀರಾ ತರ್ಟಿ ಸಿಕ್ಸ್ ಇಂಟು ನೈನ್ ಸೊ ನೀವು ತರ್ಟಿ ಸಿಕ್ಸ್ ಇಂಟು ನೈನ್ ಈ ಥರ ಮಾಡೋಕ್ಕೋದ್ರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅದನ್ನೇನು ಮಾಡಿರಿ ತರ್ಟಿ ಸಿಕ್ಸ್ ಇಂಟು ಟೆನ್ ಎಷ್ಟಾಗುತ್ತೆ ತ್ರೀ ಸಿಕ್ಸ್ಟಿ ಆಗುತ್ತೆ ಮೈನಸ್ ಒನ್ ತರ್ಟಿ ಸಿಕ್ಸ್ ಮಾಡಿರಿ ಎಷ್ಟು ಬರುತ್ತೆ ಹತ್ತರಲ್ಲಿ ಆರು ಹೋದರೆ ನಾಲ್ಕು ಬಂತು ಒಂದು ಆರಲ್ಲಿ ನಾಲ್ಕು ಹೋದರೆ ಎರಡು ತ್ರೀ ಟ್ವೆಂಟಿ ಫೋರ್ ಬರುತ್ತೆ ಸೊ ಫೈವ್ ಎಕ್ಸ್ ಪ್ಲಸ್ ಟೂ ಟ್ವೆಂಟಿ ಫೋರ್ ಇಸ್ ಈಕ್ವಲ್ ಟು ತ್ರೀ ಟ್ವೆಂಟಿ ಫೋರ್ ಆಯಿತು ಸೊ ಫೈವ್ ಎಕ್ಸ್ ಏನಾಗುತ್ತೆ ನೋಡಿರಿ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಟ್ವೆಂಟಿ ಫೋರ್ ಮೈನಸ್ ಟೂ ಫೋರ್ಟಿ ಫೋರ್ ಆಗುತ್ತೆ ಸೊ ತ್ರೀ ಟ್ವೆಂಟಿ ಫೋರಲ್ಲಿ ಟೂ ಫೋರ್ಟಿ ಫೋರ್ ತೆಗೆದ್ರೆ ಎಷ್ಟು ಉಳಿಯತ್ತಪ್ಪ ನಿಮಗೆ ಏಯ್ಟಿ ಉಳಿಯುತ್ತೆ ಎಕ್ಸ್ ಇಕ್ವಲ್ ಟು ಏನಾಗುತ್ತೆ ಏಯ್ಟಿ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಐದೊಂದಲೇ ಐದು ಹದಿನಾರಲೆ ಸೊ ಅವನು ಏನು ಮಾಡ್ತಾನಂದರೆ ಹದಿನಾರು ಕಿಲೋಮೀಟ್ರನ್ನ ನಡ್ಕೊಂಡು ಹೋಗ್ತಾನೆ ಇನ್ನು ಉಳಿದ ಪಾರ್ಟ್ನ ಏನು ಮಾಡ್ತಾನೆ ಅಂದರೆ ಬೈಸಿಕಲ್ ಮೇಲೆ ನೈನ್ ಕಿಲೋಮೀಟ್ರ್ ಪರ್ ಅವರಲ್ಲಿ ಹೋಗ್ತಾನೆ ಅವಾಗ ಅವನು ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡ್ತಾನಪ್ಪ ಅಂದರೆ ಸಿಕ್ಸ್ಟಿ ಒನ್ ಕಿಲೋಮೀಟ್ರ್ನ ಒಂಬತ್ತು ಅವರಲ್ಲಿ ಕವರ್ ಮಾಡ್ತಾನೆ ಸೊ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇಫ್ ಅ ಪರ್ಸನ್ ವಾಕ್ಸ್ ಅಟ್ ಫೋರ್ಟೀನ್ ಕಿಲೋಮೀಟರ್ ಪರ್ ಅವರ್ ಇನ್ಸ್ಟೆಡ್ ಆಫ್ ಟೆನ್ ಕಿಲೋಮೀಟರ್ ಪರ್ ಇ ಹುಡ್ ಹ್ಯಾವ್ ವಾಕ್ಡ್ ಟ್ವೆಂಟಿ ಕಿಲೋಮೀಟ್ರ್ ಮೋರ್ ದ ಆ್ಯಕ್ಚುಯಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಹಿಮ್ ಸೊ ಒಬ್ಬ ಮನುಷ್ಯ ಏನಾದರೂ ಹದಿನಾಲ್ಕು ಕಿಲೋಮೀಟ್ರ್ ಪರ್ ಅವರ್ ಹೋಗ್ತಿದ್ರೆ ಇನ್ಸ್ಟೆಡ್ ಆಫ್ ಎಷ್ಟಪ್ಪ ಟೆನ್ ಕಿಲೋಮೀಟ್ರ್ ಪರ್ ಅವರ್ ಅವನು ಎಷ್ಟು ಡಿಸ್ಟೆನ್ಸ್ ಜಾಸ್ತಿ ಹೋಗ್ತಿದ್ದಂದರೆ ಇಪ್ಪತ್ತು ಕಿಲೋಮೀಟ್ರ್ ಜಾಸ್ತಿ ಹೋಗ್ತಿದ್ದ ಹಾಗಾದರೆ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಒಬ್ಬ ಮನುಷ್ಯ ಹದಿನಾಲ್ಕು ಕಿಲೋಮೀಟ್ರ್ ಪರ್ ಅವರ್ ಹೋಗಿ ಹೋಗಿದ್ದರೆ ಯಾವುದ್ರ ಬದಲಿ ಟೆನ್ ಕಿಲೋಮೀಟ್ರ್ ಪರ್ ಅವರ್ ಬದಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಿದ್ದ ಇಪ್ಪತ್ತು ಕಿಲೋಮೀಟ್ರ್ ಕವರ್ ಮಾಡ್ತಿದ್ದ ಹಾಗಾದರೆ ಆ್ಯಕ್ಚುಯಲ್ ಡಿಸ್ಟೆನ್ಸ್ ಎಷ್ಟು ಅಂತ ಸೊ ನೋಡಿರಿ ನಾವಿಲ್ಲೇನು ಏನು ಮಾಡಿದ್ದಾರೆ ಟೈಮ್ ಕಾನ್ಸಂಟ್ ಮಾಡಿದ್ದಾರೆ ಹಾಗಾದಾಗೆ ಫಸ್ಟ್ ಟೈಮ್ ಕಂಡು ಇಲ್ಲೇನಾಗತ್ತಪ್ಪ ಅಂದರೆ ಲೆಟ್ ಟಿ ಬಿ ಟೈಮ್ ಟೇಕನ್ ಟೈಮ್ ಟೇಕನ್ ಬೈ ಹಿಮ್ ಅಂತ ಮಾಡೋಣ ಸೊ ಟೋಟಲ್ ಡಿಸ್ಟೆನ್ಸ್ ಫಾರ್ಮುಲಾ ನಿಮಗೆ ಗೊತ್ತಿದೆ ಡಿಸ್ಟೆನ್ಸ್ ಫಾರ್ಮುಲಾ ಏನು ಸ್ಪೀಡ್ ಇನ್ ಟು ಟೈಮ್ ಸೊ ಆ ಮನುಷ್ಯ ಏನಾದರೂ ಟಿ ಟೈಮ್ನಲ್ಲಿ ಫೋರ್ಟೀನ್ ಕಿಲೋಮೀಟ್ರ್ ಪರ್ ಅವರ್ ಫೋರ್ಟೀನ್ ಕಿಲೋಮೀಟ್ರ್ ಪರ್ ಅವರ್ ಹೋಗಿದ್ರೆ ಎಷ್ಟಾಗಿತ್ತು ಫೋರ್ಟೀನ್ ಟಿ ಹಾಕಿತ್ತು ಮೈನಸ್ ಅದೇ ಟೆನ್ ಕಿಲೋಮೀಟ್ರಲ್ಲಿ ಹೋಗಿದರೆ ಎಷ್ಟಿತ್ತು ಟೆನ್ ಟಿ ಆಗಿತ್ತು ಇಸ್ ಈಕ್ವಲ್ ಟು ಎಷ್ಟು ಕಿಲೋಮೀಟ್ರ್ ಜಾಸ್ತಿ ಕವರ್ ಮಾಡ್ತಿದ್ದವನು ಟ್ವೆಂಟಿ ಕಿಲೋಮೀಟ್ರನ್ನ ಕವರ್ ಮಾಡ್ತಿದ್ದ ಸೊ ನೋಡಿರಿ ಫೋರ್ಟೀನ್ ಟಿ ಮೈನಸ್ ಟೆನ್ ಟಿ ಮಾಡಿದರೆ ಎಷ್ಟು ಬಂತು ಫೋರ್ ಟಿ ಬಂತು ಫೋರ್ ಟಿ ಈಕ್ವಲ್ ಟು ಟ್ವೆಂಟಿ ಆಯಿತು ಟಿ ಈಕ್ವಲ್ ಟು ಎಷ್ಟು ಆಯ್ತಪ್ಪ ಅಂದರೆ ಫೈವ್ ಅವರ್ ಆಯಿತು ಸೊ ಫೈವ್ ಅವರ್ ಅಂದರೆ ಆ್ಯಕ್ಚುಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಫಿಫ್ಟಿ ಕಿಲೋಮೀಟ್ರ್ ಆಗುತ್ತೆ ಯಾಕಂದ್ರೆ ಅವನು ಪ್ರತಿ ಗಂಟೆಗೆ ಎಷ್ಟು ಕಿಲೋಮೀಟ್ರ್ ಪರ್ ಅವರ್ ಹೋಗ್ತಿರ್ತಾನೆ ಟೆನ್ ಕಿಲೋಮೀಟ್ರ್ ಪರ್ ಅವರ್ ಹೋಗ್ತಿರ್ತಾನೆ ಹಾಗಾಗಿ ಆಪ್ಷನ್ ನಂಬರ್ ಎ ಆಗುತ್ತೆ ನೋಡಿರಿ ಏನಿಲ್ಲ ಸಿಂಪಲ್ ಅವನೇನು ಮಾಡ್ತಾನೆ ಫೋರ್ಟೀನ್ ಕಿಲೋಮೀಟ್ರ್ ಪರ್ ಅವರ್ ಹೋಗೋದ್ರಿಂದ ನಮಗೆ ಟೈಮ್ ಗೊತ್ತಿಲ್ಲ ಫಸ್ಟ್ ಟೈಮ್ ಕಂಡಿಟ್ಕೋತೀವಿ ಆಮೇಲೆ ಏನಂದರೆ ಡಿಸ್ಟೆನ್ಸ್ನ ಕಂಡುಹಿಡಿತೀವಿ ಸೊ ಇಲ್ಲೇನಾಗುತ್ತೆ ಫೋರ್ಟೀನ್ ಕಿಲೋಮೀಟ್ರ್ ಪರ್ ಅವರ್ ಹೋದಾಗ ಡಿಸ್ಟೆನ್ಸ್ ಎಷ್ಟಾಗುತ್ತಪ್ಪ ಫೋರ್ಟೀನ್ ಟಿ ಆಗುತ್ತೆ ಅದೇ ಟೆನ್ ಕಿಲೋಮೀಟ್ರ್ ಪರ್ ಅವರ್ ಹೋದಾಗ ಟೆನ್ ಟಿ ಆಗುತ್ತೆ ಇವೆರಡೂ ಮೈನಸ್ ಮಾಡಿದರೆ ನಮ್ಗೆ ಎಷ್ಟು ಬರುತ್ತೆ ಟ್ವೆಂಟಿ ಕಿಲೋಮೀಟ್ರ್ ಬರುತ್ತೆ ಸೊ ಫೋರ್ಟಿ ಈಕ್ವಲ್ ಟು ಟ್ವೆಂಟಿ ಆಯಿತು ಟಿ ಈಕ್ವಲ್ ಟು ಎಷ್ಟಾಯಿತು ಫೈವ್ ಅವರ್ ಆಯಿತು ಸೊ ಅವನು ಪ್ರತಿ ಗಂಟೆಗೆ ಎಷ್ಟು ಕಿಲೋಮೀಟ್ರ್ ಹೋಗ್ತಿರ್ತಾನೆ ಹತ್ತು ನಿಮ್ ಹತ್ತು ಹತ್ತು ಕಿಲೋಮೀಟ್ರ್ ಹೋಗ್ತಿರ್ತಾನೆ ಹಾಗಾಗಿ ಐದವರೆಗೆ ಎಷ್ಟು ಹೋಗ್ತಾನಪ್ಪ ಅಂದರೆ ಐವತ್ತು ಕಿಲೋಮೀಟ್ರ್ ಹೋಗ್ತಾನೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ಇದು ಇವತ್ತಿನ ಸೆಷನಿಂದು ಟಾಪಿಕ್ಸು ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ನ ಸಾಲ್ವ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು